ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮಕ್ಕಳೇ, ಈಗ ಇಂದಿನ ಸಂಚಿಕೆ ಒಳಭಾಗದಲ್ಲಿ ನಾವು ಸಮಾಸಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ಹಾಗೆಯೇ ಸಮಾಸಗಳಲ್ಲಿ ಎಷ್ಟು ವಿಧ ಅಂತ ಒಂದು, ಮತ್ತು ತತ್ಪುರುಷ ಸಮಾಸದ ಬಗ್ಗೆ ಮಾತಾಡಿದ್ದೆ ನಾನು. ಇಲ್ಲಿ ಒಂದು ಮಾತು ಇನ್ನೊಂಚೂರು ನೆನಪು ಮಾಡಿ ಮತ್ತೆ ಮುಂದಕ್ಕೆ ಹೋಗ್ತೀನಿ ನಾನು. ಆ ತತ್ಪುರುಷ ಸಮಾಸದಲ್ಲಿ ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಅರಮನೆ ಅಂತ. ಇಲ್ಲಿ ನೆನಪಿಟ್ಕೊಳ್ಳಿ, ಅರಸನ ಪ್ಲಸ್ ಮನೆ ಎಂದಾಗ, ಅರಸನ ಪ್ಲಸ್ ಮನೆ ಅಂತ ಬಂದಾಗ ಇಲ್ಲಿರ್ತಕ್ಕಂಥ ಪದಗಳನ್ನು ನೀವು ಗಮನಿಸಿ ಅಷ್ಟೇ. ಇಲ್ಲಿ ಅರಸನ ಅನ್ನೋದು ಎಂಥ ಪದ, ಎಂಥ ಪದ ಅಂತಂದ್ರೆ ಅದೇನು ಕ್ರಿಯಾಪದನೋ ನಾಮಪದನೋ ಅವ್ಯಯನೋ ಸರ್ವನಾಮನೋ ಏನಿದೆ ಅಂತ ನೀವು ನೋಡ್ಬೇಕು. ಅದನ್ನ ನೋಡ್ಕೊಂಡ್ರೆ ಗೊತ್ತಾಗೋಗ್ಬಿಡುತ್ತೆ. ಅರಸನ ಅನ್ನೋದು ಎಂಥ ಪದ? ನಾಮಪದ. ಮನೆ ಅನ್ನೋದು ಎಂಥ ಪದ? ನಾಮಪದ. ಈ ಎರಡು ನಾಮಪದಗಳು ಯಾವುದು ಪ್ರಧಾನ ಇದರಲ್ಲಿ? ಯಾವುದು ಪ್ರಧಾನ ಇಲ್ಲಿ? ಮನೆ ಮುಖ್ಯ ನಮಗೆ. ಅರಸ ಆದರೆ ಚಿಂದಲ್ ಕಟ್ಟಿಗೆ ಅಂತಾನೆ, ನಾವು ಮಣ್ಣಲ್ಲಿ ಕಟ್ಟಿಗೆ ಅಂತೀವಿ, ಅಕ್ಕಿ ಪಕ್ಷಿಗಳೆಲ್ಲ ಕಡ್ಡಿ ಇದರಲ್ಲಿ ಕಟ್ಕೊಳ್ಳೋಕೆ. ಅಂತೂ ಮನೆ ಮುಖ್ಯ ಅಲ್ವೇ? ಆ ಮನೆ ಅನ್ನೋದು ಯಾವ ಕಡೆಗಿದೆ? ಉತ್ತರ ಪದದಲ್ಲಿದೆ. ಇದು ಪ್ರಧಾನ, ಇದು ಪ್ರಧಾನ. ಅದೇ ತತ್ಪುರುಷ ಸಮಾಸ, ಅದೇ ತತ್ಪುರುಷ ಸಮಾಸ. ಬಟ್ ನೆನಪು ಮಾಡಿದ್ದೆ, ನೆನಪು ಮಾಡಿದ್ದೆ. ಸೊ ಆನಂತರ ಕರ್ಮಧಾರೆಯ ಸಮಾಸ ಅಂತ ನೆಕ್ಸ್ಟ್ ಬರುತ್ತೆ. ಕರ್ಮಧಾರೆಯ ಸಮಾಸ ಅಂತ ಇದು ಕರ್ಮಧಾರೆಯ ಇದೆಯಲ್ಲ, ಇದನ್ನೊಂಚೂರು ನೆನಪು ಇಟ್ಕೊಂಡಿರ್ರಿ. ಇಲ್ಲಿ ಬರೆದಿದ್ದೀನಿ, ಗಮನಿಸ್ತಾ ಬನ್ನಿ. ಹಂಗೇನೆ ಕರ್ಮಧಾರೆಯನ್ನು ಒಂಚೂರು ಹೇಳ್ಬಿಡ್ತೀನಿ. ಇಲ್ಲಿ ಕರ್ಮಧಾರೆಯ ಅಂದರೆ ಒಂದು ಪದ ಬಿಡಿಸ್ತಾ ಹೋಗ್ತೀನಿ ನೆನಪಿನಲ್ಲಿರಲಿ. ಬೆಳ್ಮುಗಿಲು ಅಥವಾ ಬೆಳ್ದಾವರೆ, ಬೆಳ್ದಾವರೆ. ಇದನ್ನು ಬಿಡಿಸಿದಾಗ ಬಿಳಿದು ಪ್ಲಸ್ ತಾವರೆ. ನೋಡೋ, ದಯಮಾಡಿ ಮಕ್ಕಳೇ ಗಮನಿಸ್ತಾ ಬನ್ನಿ. ಕರ್ಮಧಾರೆಯ ಸಮಾಸಕ್ಕೂ ತತ್ಪುರುಷ ಸಮಾಸಕ್ಕೂ ಒಂಚೂರು ವ್ಯತ್ಯಾಸ ಕಾಣ್ತತೆ, ಇಲ್ಲೋ ನಮ್ಮನ್ನು ಗೊಂದಲ ಮಾಡುತ್ತದು. ಆದ್ದರಿಂದ ಇದೊಂಚೂರು ಗಮನವಿಟ್ಟು ನೋಡು. ಇಲ್ಲಿ ಬಿಳಿದು ಅನ್ನೋದು ಎಂಥ ಪದ? ಈ ಬಿಳಿದು ಅನ್ನೋದು ನಾಮಪದನೇ, ನಿರ್ದಿಷ್ಟವಾದಂಥ ನಾಮಪದ ಅಲ್ಲ, ಅದು ಗುಣವಾಚಕ. ಅದು ತಾವರೆ ಅನ್ನೋದು ನಾಮಪದ. ಇಲ್ಲಿ ಗುಣವಾಚಕ ಇದೆ, ಇಲ್ಲಿ ನಾಮಪದ ಇದೆ, ಇವೆರಡೂ ಕೂಡ ಸೇರಿಕೊಂಡು ಆಗ್ತಕ್ಕಂಥದ್ದೇ ಕರ್ಮಧಾರೆಯ ಸಮಾಸ. ಒಂದು ಮಾತು ನೆನಪು ನೋಡು, ಇಲ್ಲಿ ಬೆಟ್ಟದಾವರೆ ಅಂತ ಒಂದು ಪದ ಬರೀತು ನೋಡು. ಇಲ್ಲಿ ಬೆಟ್ಟದಾವರೆ ಅಂತ ಪದ ಬರೆದಾಗ ಬೆಟ್ಟದ ಪ್ಲಸ್ ತಾವರೆ. ಇಲ್ಲಿ ಗಮನಿಸ್ತಾ ಬನ್ನಿ, ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ, ದಯಮಾಡಿ ನೋಡಿರಿ. ಬೆಟ್ಟದ ಅನ್ನೋದು ನಾಮಪದ, ನಿರ್ದಿಷ್ಟವಾದಂಥ ನಾಮಪದ. ತಾವರೆ, ತಾವರೆ ಅನ್ನೋದು ನಾಮಪದ, ತಾವರೆ ಅನ್ನೋದು ನಾಮಪದ. ಇಲ್ಲಿ ಬೆಟ್ಟದ ಅಂತ ಇದೆಯಲ್ಲ, ನಾಮಪದ ಮತ್ತು ತಾವರೆ ನಾಮಪದ. ತಾವರೆ ನಮಗೆ ಮುಖ್ಯ, ಇದು ಉತ್ತರ ಪದದಲ್ಲಿದೆ, ಅದು ತತ್ಪುರುಷ ಸಮಾಸ, ನೆನಪಿನಲ್ಲಿರಲಿ. ಇಲ್ಲಿ ಬಿಳಿದು ಪ್ಲಸ್ ತಾವರೆ ಅಂತ ಬಂತಲ್ಲ, ಬಿಳಿದು ಅನ್ನೋದು ಗುಣವಾಚಕ. ಇಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಇಲ್ಲಿ ಗಮನಿಸ್ತಾವ ಗುಣವಾಚಕ ಇರೋದರಿಂದ ಇದನ್ನು ನಾವು ಕರ್ಮಧಾರೆಯ ಅಂತೀವಿ. ಕರ್ಮಧಾರೆಯಕ್ಕೆ ನೀವು ಡೆಫಿನೇಷನ್ ಹೇಳೋದು, ಪೂರ್ವಪದ ಲಿಂಗ ವಚನ ವಿಭಕ್ತಿಗಳಿಂದ ಕೂಡಿದ್ದು ವಿಶೇಷ ವಿಶೇಷಣಗಳಿಂದ, ವಿಶೇಷ ವಿಶೇಷಣಗಳಿಂದ ಕೂಡಿ ಆಗ್ತಕ್ಕಂಥ ಸಮಾಸವನ್ನೇ ಕರ್ಮಧಾರೆಯ ಅಂತೀಯ. ಬಟ್ ಅದರಲ್ಲಿ ಏನು ಹೇಳುತ್ತೆ, ಎರಡೂ ನಾಮಪದ ಇರ್ತದೆ, ಎರಡೂ ನಾಮಪದ ಇರ್ತದೆ, ಅದರಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗುತ್ತೆ, ಅದು ತತ್ಪುರುಷ ಸಮಾಸ. ಸೊ ಆದ್ದರಿಂದ ಅದನ್ನೊಂಚೂರು ನೆನಪಿಟ್ಕೊಳ್ತಪ್ಪ. ನೆಕ್ಸ್ಟು ದ್ವಿಗು ಅಂತೀಯ, ದ್ವಿಗು ಸಮಾಸ ಅಂತ ಕರಿತೀಯ. ಇಲ್ಲಿ ದ್ವಿಗು ಅಂದರೆ ಒಂದು ಪದ ಬಿಡಿಸ್ತೀನಿ ಗಮನಿಸ್ತಾ ಬನ್ನಿ, ಇಮ್ಮಡಿ ಅಂತೀಯ, ಇಮ್ಮಡಿ ಅಂತೀಯ. ಇದು ಈ ಪದ ಬಿಡಿಸಿದಾಗ ಎರಡು ಪ್ಲಸ್ ಮಡಿ, ಎರಡು ಪ್ಲಸ್ ಮಡಿ, ಇಮ್ಮಡಿ. ನೀವಿನ್ನೇನು ಇಲ್ಲ, ಎಲ್ಲ ಇದರಲ್ಲೂ ಕೂಡ ಸಮಾಸಗಳ ಒಳಭಾಗದಲ್ಲಿ ಎರಡೂ ಪದಗಳಲ್ಲಿ ಏನೇನಿದೆ ಅಂತ ನೋಡ್ಕೋಬೇಕಷ್ಟೇ ದಯಮಾಡಿ. ಎರಡು ಅನ್ನೋದೆಂಥ ಪದ? ನಾನು ಸಹಜನಾಮದಲ್ಲಿ ಹೇಳಿದ್ದೀನಿ, ಅದಕ್ಕೋಸ್ಕರನೇ ನೀವು ಸ್ಪಷ್ಟವಾಗಿ ನೆನ್ಪಿಟ್ಕ ಅಂತ ಹೇಳಿದ್ದು. ಸಹಜನಾಮದಲ್ಲಿ ಹೇಳಿರುವುದು ಇದು ಸಂಖ್ಯಾವಾಚಕ, ಇದು ಸಂಖ್ಯಾವಾಚಕ. ಮಡಿ ಅನ್ನೋದು ನಾಮಪದ, ಪೂರ್ವಪದದಲ್ಲಿ ಸಂಖ್ಯಾವಾಚಕ ಇರುತ್ತೆ, ಉತ್ತರ ಪದದಲ್ಲಿ ನಾಮಪದ ಇರುತ್ತೆ. ಇವೆರಡು ಸೇರಿಕೊಂಡಾಗೋದನ್ನೇ ದ್ವಿಗು ಸಮಾಸ ಅಂತ ಕರಿತೀವಿ.
ಇಮ್ಮಡಿ, ಒಗ್ಗಟ್ಟು, ಒಂದು ಪ್ಲಸ್ ಕಟ್ಟು, ಒಕ್ಕಣ್ಣು, ಒಂದು ಪ್ಲಸ್ ಕಣ್ಣು, ಒಕ್ಕಣ್ಣು, ಇವೆಲ್ಲವೂ ಕೂಡ ಅಲ್ಲಿ ಸೇರಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತವೆ. ಸೊ ನೆನಪಿರಲಿ. ಇನ್ನು ನೆಕ್ಸ್ಟು ದ್ವಂದ್ವ ಸಮಾಸ ಅಂತ ಒಂದು ಬರುತ್ತೆ. ದ್ವಂದ್ವ ಸಮಾಸ ಅಂತ ಒಂದು ಪದ ಒಂದು ಸಮಾಸ ಬರುತ್ತೆ. ಇದಕ್ಕೆ ಇಲ್ಲೊಂದು ಪದ ಬರಿತೀನಿ, ಬಿಡಿಸ್ತೀನಿ, ಗಮನಿಸ್ತಾ ಬಾ. ಇಲ್ಲಿ ಅಳಿಸ್ಬಿಡ್ತೀನಿ ನೋಡಿ. ಗಿಡ ಮರ ಬಳ್ಳಿಗಳು, ಗಿಡ ಮರ ಬಳ್ಳಿಗಳು, ಇದೊಂದು ಪದ. ಇನ್ನೊಂದು ಪದ ಭೀಮಾರ್ಜುನರು, ಭೀಮಾರ್ಜುನರು, ಇದೊಂದು ಪದ. ಇದೊಂದು ಗಮನವಿಟ್ಟು ನೋಡ್ತಾ ಬನ್ನಿ. ಇದನ್ನು ಬಿಡಿಸಿದ್ರೆ ಹೆಂಗೆ ಬಿಡಿಸ್ತೀರಪ್ಪ? ಭೀಮನು, ಭೀಮನು ಅಥವಾ ಭೀಮರು ಅಂತ ಬಿಡಿಸಿರೋ ತಪ್ಪೇನಿಲ್ಲ. ಭೀಮನು ಪ್ಲಸ್ ಅರ್ಜುನರು, ಅರ್ಜುನರು, ಭೀಮಾರ್ಜುನರು. ನೋಡಿ ಇಲ್ಲಿ ಎರಡು ಪದ ಇದೆ, ಭೀಮನು ಅರ್ಜುನನು. ಇವೆರಡು ಎಂಥ ಪದಗಳು ನೋಡು? ಭೀಮನು ಅನ್ನೋದು ನಾಮಪದ, ಅರ್ಜುನನು ಅನ್ನೋದು ನಾಮಪದ. ಇವೆರಡರಲ್ಲಿ ಯಾವುದು ಮುಖ್ಯ? ನಾನು ಪ್ರಶ್ನೆ ಮಾಡ್ತಾ ಹೋದಾಗ ಭೀಮ ಭೀಮನೇ, ಅರ್ಜುನ ಅರ್ಜುನನೇ. ಇಲ್ಲಿ ಭೀಮನ ಭೀಮನನ್ನು ಕಡೆಗಣಿಸಿ ಅರ್ಜುನನನ್ನು ಪ್ರಧಾನ ಅನ್ನೋಕ್ಕೆ ಬರಲ್ಲ, ಅರ್ಜುನನನ್ನು ಕಡೆಗಣಿಸಿ ಭೀಮನನ್ನು ಪ್ರಧಾನ ಅನ್ನೋಕ್ಕೆ ಬರಲ್ಲ. ನಾವು ಇಬ್ಬರಲ್ಲೂ ಕೂಡ ಮುಖ್ಯ ನಮಗೆ. ಆದ್ದರಿಂದ ಇಲ್ಲಿ ಇವೆರಡೂ ಕೂಡ ಮುಖ್ಯವಾಗಿರತಕ್ಕಂಥದ್ದು ದ್ವಂದ್ವ ಸಮಾಸ. ನೋಡಿ ಇಲ್ಲಿ ಬಿಡಿಸ್ತೀನಲ್ಲ, ಗಿಡಗಳು ಪ್ಲಸ್ ಮರಗಳು ಪ್ಲಸ್ ಬಳ್ಳಿಗಳು. ಇದನ್ನು ಗಮನಿಸಿ, ಗಿಡಗಳು ಪ್ಲಸ್ ಮರಗಳು ಪ್ಲಸ್ ಬಳ್ಳಿಗಳು. ಇಲ್ಲಿ ನೋಡು, ಇದು ನಾಮಪದ, ಇದು ನಾಮಪದ, ಇದು ನಾಮಪದ. ಕನ್ಫ್ಯೂಸ್ ಮಾಡ್ಕೋಕೂಡ್ದು. ಇಲ್ಲಿ ಎರಡೇ ಪದಗಳಿದೆ, ಇಲ್ಲಿ ಮೂರು ಪದಗಳಿದೆ. ಅದು ಎರಡಿರಲಿ, ಮೂರಿರಲಿ, ನೂರಿರಲಿ, ಅಷ್ಟೂ ನಾಮಪದಗಳೇ ಆಗಿದ್ದರೆ ಅವೆಲ್ಲವೂ ಪ್ರಧಾನ. ಆದ್ದರಿಂದ ಅಂಥ ಸಮಾಸವನ್ನು ದ್ವಂದ್ವ ಸಮಾಸ ಅಂತ ಕರಿತೀವಿ. ಅಂಥ ಸಮಾಸವನ್ನು ದ್ವಂದ್ವ ಸಮಾಸ ಅಂತ ಕರಿತೀವಿ. ಸೊ ನೆನಪಿರಲಿ ಇದು. ಇಲ್ಲಿ ಇನ್ನೊಂದು ವಿಚಾರ ಏನು ನೆನಪಿಟ್ಕೋಬೇಕು ಅಂದರೆ, ಎರಡು ಬರ್ಬೋದು, ಎರಡಕ್ಕಿಂತ ಜಾಸ್ತಿ ಬರ್ಬೋದು, ಅವೆಲ್ಲವೂ ಪ್ರಧಾನನೇ. ಆಮೇಲೆ ಇಲ್ಲಿ ಅರ್ಜುನ ಅನ್ನೋದಕ್ಕೆ ಪೂರ್ವಪದ ಭೀಮ, ಉತ್ತರ ಪದ ಅರ್ಜುನ. ಇನ್ನು ನೆಕ್ಸ್ಟ್ ಇದಕ್ಕೆ ಗಮನಿಸ್ತವ, ಗಿಡಗಳು ಅನ್ನೋದಕ್ಕೆ ಉತ್ತರ ಪದ ಮರಗಳು, ಮರಗಳು ಅನ್ನೋದಕ್ಕೆ ಉತ್ತರ ಪದ ಬಳ್ಳಿಗಳು. ಆದ್ದರಿಂದ ಇವನ್ನೊಂಚೂರು ನೆನಪಿನಲ್ಲಿ ಇಟ್ಕೊಂಡ್ರೆ ದ್ವಂದ್ವ ಸಮಾಸವನ್ನು ಸ್ಪಷ್ಟವಾಗಿ ನೆನಪಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬರ್ಬೋದು. ಇನ್ನು ನೆಕ್ಸ್ಟು ಕ್ರಿಯಾ ಸಮಾಸ ಅಂತಾನೆ, ಕ್ರಿಯಾ ಸಮಾಸ ಅಂತಾನೆ. ಕ್ರಿಯಾ ಸಮಾಸ ಅಂದಾಗ ಇಲ್ಲಿ ಈಗ ಮೈದೊಳೆ ಅಂತೀಯ, ಮೈದೊಳೆ, ಮೈದೊಳೆ ಅಂತ ಬಂದಾಗ ಬಿಡಿಸಿದರೆ ನಾವು ಮೈಯನ್ನು, ಮೈಯನ್ನು ಪ್ಲಸ್ ತೊಳೆ, ತೊಳೆ. ನೀವು ನಾನು ಮುಂಚೆ ಹೇಳಿದಂಗೆ ನೆನಪಿಟ್ಕೋಬೇಕು, ಈ ಪೂರ್ವ ಪದದಲ್ಲಿರೋದು ಎಂಥ ಪದ, ಉತ್ತರ ಪದದಲ್ಲಿರೋದು ಎಂಥ ಪದ. ಇಲ್ಲ ನೋಡು, ಮೈಯನ್ನು ಅನ್ನೋದು ಎಂಥ ಪದ? ನಾಮಪದ. ಹೌದು ತಾನೆ? ಈ ನಾಮಪದದಲ್ಲೂ ಒಂದು ವಿಭಕ್ತಿ ಪ್ರತ್ಯಯ ಸೇರಿಕೊಂಡಿದೆ. ಯಾವುದದು? ಅನ್ನು. ಅನ್ನು ಅನ್ನೋದು ಎಷ್ಟನೇ ವಿಭಕ್ತಿ ಪ್ರತ್ಯಯ? ದ್ವಿತೀಯ ವಿಭಕ್ತಿ ಪ್ರತ್ಯಯ. ಆಮೇಲೆ ತೊಳೆ ಅನ್ನೋದು ಕ್ರಿಯಾಪದ. ಗಮನಿಸ್ತಾ ಬರ್ರಿ, ತೊಳೆ ಅನ್ನೋದು ಕೆಲವು ಸಂದರ್ಭದಲ್ಲಿ ನಾಮಪದನೂ ಆಗುತ್ತೆ. ಈಗ ಹಳಸಿಂದು ತೊಳೆ ಅಂತೀಯ, ಅವಾಗ ಅದು ನಾಮಪದ ಆಯಿತು. ಕಿತ್ತಲೆ ಹಣ್ಣಿನ ತೊಳೆ ಅಂತೀಯ, ಅವ ನಾಮಪದ ಆಯಿತು. ಕೆಲವು ಪದಗಳು ನಾಮಪದಗಳೂ ಆಗ್ತವೆ, ಕ್ರಿಯಾಪದಗಳೂ ಆಗ್ತವೆ. ಅದನ್ನು ಸಮಯದಲ್ಲಿ ತಂದುಕೋಬೇಕು. ತೊಳೆ ಅನ್ನೋದು ಇಲ್ಲಿ ಕ್ಲೀನ್, ಸ್ವಚ್ಛ ಅನ್ನೋ ಅರ್ಥದಲ್ಲಿ ಬಳಕೆ ಮಾಡ್ಕೋ, ಅವಾಗ ಇದು ಕ್ರಿಯಾಪದ. ಪೂರ್ವ ಪದದಲ್ಲಿ ನಾಮಪದ ಇದೆ, ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದೆ, ಉತ್ತರ ಪದದಲ್ಲಿ ಕ್ರಿಯಾಪದ ಇದೆ. ಇವೆರಡೂ ಸೇರಿಕೊಂಡು ಆಗ್ತಕ್ಕಂಥದ್ದನ್ನೇ ಕ್ರಿಯಾ ಸಮಾಸ ಅಂತ ಕರಿತೀವಿ. ಕ್ರಿಯಾ ಸಮಾಸವನ್ನು ನೀವು ಗುರುತಿಟ್ಕೋಬೇಕಾದಂಥ ಸಂದರ್ಭದಲ್ಲಿ ನೆನ್ಪಿಟ್ಕೋಬೇಕಾಗಿರೋವಂಥದ್ದು ಇದು. ಪೂರ್ವ ಪದದಲ್ಲಿ ನೀವು ಬಿಡಿಸಿದಾಗ ನಾಮಪದನೇ ಇರುತ್ತೆ, ಆ ನಾಮಪದಕ್ಕೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಸೇರಿಕೊಂಡಿರುತ್ತೆ. ಇದನ್ನೇ ನಾವು ಕ್ರಿಯಾ ಸಮಾಸ ಅಂತ ಕರಿತೀವಿ. ಈ ಕ್ರಿಯಾ ಸಮಾಸ ಭಾಳ ವಿಶೇಷವಾಗಿರತಕ್ಕಂಥದ್ದು. ಸೊ ಅದನ್ನು ನೆನಪಿನಲ್ಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ನೆಕ್ಸ್ಟು ಇದಕ್ಕೆ ಹೋಗೋಣ, ಕ್ರಿಯಾ ಸಮಾಸವನ್ನು ಕುರಿತು. ಆದಮೇಲೆ ಅಂಶಿ ಸಮಾಸವನ್ನು ಕುರಿತು ಮಾತನಾಡೋಣ. ಈಗ ಇಂದಿನ ತರಗತಿ ಒಳಭಾಗದಲ್ಲಿ ಎಲ್ಲದನ್ನು ಹೇಳಿದ್ದೀನಿ. ಈಗ ಕ್ರಿಯಾ ಸಮಾಸದ ಬಗ್ಗೆ ನಿಮಗೆ ಮಾತನಾಡಿದೆ, ಆಮೇಲೆ ದ್ವಿಗು ಸಮಾಸದ ಬಗ್ಗೆ ಮಾತಾಡಿದೆ, ಕರ್ಮಧಾರಯ ಸಮಾಸದ ಬಗ್ಗೆ ಮಾತಾಡಿದೆ, ತತ್ಪುರುಷ ಸಮಾಸದ ಬಗ್ಗೆ ಮಾತಾಡಿದೆ. ಸೊ ಈಗ
ನೆಕ್ಸ್ಟು ಅಂಶಿ ಸಮಾಸವನ್ನು ಕುರಿತು ಒಂಚೂರು ಮಾತಾಡೋಣ. ಅಂಶಿ ಸಮಾಸ ಅಂದರೆ, ಅಂಶಿ ಸಮಾಸ ಅಂದರೆ ಪೂರ್ವ ಮತ್ತು ಉತ್ತರ ಪದಗಳೆರಡೂ ಕೂಡ, ಪೂರ್ವ ಮತ್ತು ಉತ್ತರ ಪದಗಳೆರಡೂ ಕೂಡ ಅಂಶಾಂಶಿ ಸಂಬಂಧವನ್ನು ಒಳಗೊಂಡಿರುತ್ತ, ಅಂಶಾಂಶಿ ಸಂಬಂಧವನ್ನು ಒಳಗೊಂಡಿರುತ್ತ, ಅದನ್ನು ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಈಗ ಉದಾಹರಣೆಗೆ ಮುಂಗೈ ಅಂತೀರ, ಮುಂಗೈ ಅಂತೀರ, ಮುಂಗೈ ಅಂದಾಗ ನೋಡು ಇದೊಂದು ಸಮಾಸನ ದಯಮಾಡಿ ನೀವು ಬಿಡಿಸ್ಬೇಕಾದಂಥ ಸಂದರ್ಭದಲ್ಲಿ ಸರಿಯಾಗಿ ಬಿಡಿಸ್ಬೇಕು. ಕೊನೆಯಲ್ಲಿರ್ತಕ್ಕಂಥ ಪದ ಇದೆಯಲ್ಲ ಅದನ್ನು ಫಸ್ಟ್ ಹಾಕ್ಬೇಕು ನೀವೀಗ. ಮುಂಚೆನೇ ಮುಂದಿನ ಪ್ಲಸ್ ಕೈ ಅಂತ ಬಿಡಿಸಿದರೆ ತಪ್ಪಾಗೋದು, ಅದು ಅರ್ಥ ಕೆಟ್ಟೋಗ್ಬಿಡುತ್ತೆ. ಆದ್ದರಿಂದ ಕೈ ಕೈ ಕೈಯ ಅಂತ ಒಂದು ಪದ ಸೇರಿಸ್, ಕೈಯ ಪ್ಲಸ್ ಮುಂದು. ಇದೊಂದು ಸಮಾಸ ಮಾತ್ರ ಹಿಂಗೆ ಬಿಡಿಸ್ಕೊಳ್ರಪ್ಪ. ಮುಂದೆ ಮುಂಗೈ ಅಂದಾಗ ಅಂಶಿ ಸಮಾಸ ಮುಂಗೈ, ಈಗ ಅಂಗಾಂಗಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದೆಲ್ಲದೂ ಕೂಡ ಹೆಚ್ಚು ಕಮ್ಮಿ ಅಂಶಿ ಸಮಾಸಕ್ಕೆ ಬರುತ್ತದು. ಮುಂಗೈ, ಮುಂದಲೆ, ಇಂಗಾಲು, ನಡುರಾತ್ರಿ ಇಂಥವುಗಳೆಲ್ಲವೂ ಕೂಡ ಅಂಶಿ ಸಮಾಸವನ್ನು ಕುರಿತು ಹೇಳ್ತಾರೆ. ನೋಡು ಕೈಯ ಪ್ಲಸ್ ಮುಂದು ಅಂದಾಗ ಪೂರ್ವ ಪದದಲ್ಲಿರ್ತಕ್ಕಂಥದ್ದು ನಾಮಪದ, ಉತ್ತರ ಪದದಲ್ಲಿರ್ತಕ್ಕಂಥದ್ದು ನಾಮಪದ. ನೋಡು ಇಲ್ಲೊಂದು ಎರಡು ಸಮಾಸಗಳು ಮತ್ತೆ ಕನ್ಫ್ಯೂಸ್ ಆಗದಂಥ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ, ಗಮನದಲ್ಲಿಟ್ಕೋ. ಕೈಯ ಪ್ಲಸ್ ಮುಂದು ಅಂದಾಗ ಇದು ನಾಮಪದ, ಇದು ನಾಮಪದ. ಇಲ್ಲಿ ಕೈಯ ಅನ್ನೋದಿದೆಯಲ್ಲ ಇದು ಪ್ರಧಾನ, ಇದು ಪ್ರಧಾನ. ಅದು ಎಲ್ಲಿದೆ? ಪೂರ್ವ ಪದದಲ್ಲಿದೆ. ಇಲ್ಲಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿರ್ತಕ್ಕಂಥದ್ದನ್ನು ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಮಕ್ಕಳೇ ಹಿಂದೆ ಹೇಳಿದ್ದೀನಿ ನಾನು, ಯಾವುದನ್ನು ನಾವು ಕುರಿತು ಮಾಡ್ತಾ ತತ್ಪುರುಷವನ್ನು ಕುರಿತು ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಒಂದು ಹೇಳಿದೀವಿ ನಾವು, ಅಲ್ಲಿ ಅರಸನ ಮನೆ ಧರ್ಮದ ಪ್ಲಸ್ ರಕ್ಷಣೆ ಅಂದಾಗ ಇಲ್ಲಿ ಧರ್ಮದ ಪ್ಲಸ್ ರಕ್ಷಣೆ ಅಂತ ಅಂದಾಗ ಇಲ್ಲಿ ರಕ್ಷಣೆ ಮುಖ್ಯವಾಯಿತು. ಇಲ್ಲಿ ಎರಡೂ ನಾಮಪದಗಳೇ, ಎರಡೂ ನಾಮಪದಗಳೇ, ಇಲ್ಲಿ ಎರಡೂ ನಾಮಪದಗಳಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾದರೆ ಅದು ತತ್ಪುರುಷ. ಇಲ್ಲಿ ಎರಡೂ ನಾಮಪದಗಳಿದ್ದು ಪೂರ್ವ ಪದದ ಅರ್ಥ ಪ್ರಧಾನವಾದರೆ ಅಂಶಿ ಸಮಾಸ. ಇದು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ. ಸೊ ಹಾಗೆಯೇ ಮತ್ತೆ ನಾವು ಮುಂದಕ್ಕೆ ಬಂದರೆ ಬಹುರ್ವಿಹಿ ಸಮಾಸ ಅಂತ ಒಂದು ಬರುತ್ತೆ. ಬಹುರ್ವಿಹಿ ಅನ್ನೋದಿದೆಯಲ್ಲ ಇದು ಅನ್ಯ ಪದದ ಅರ್ಥ ಪ್ರಧಾನವಾಗುತ್ತೆ. ಈಗ ಮುಕ್ಕಣ್ಣ ಅಂತೀಯ, ಮುಕ್ಕಣ್ಣ ಅಂದಾಗ ಗೊತ್ತಾಗಲಿಲ್ಲ ನಮಗೆ, ಅದರ ಬದಲಾಗಿ ಯಾರು ಅಂತ ಬಂದಾಗ ಬ್ರಾಕೆಟ್ನಲ್ಲಿ ಶಿವ ಅಂತ ಬರೀತೀವಿ ನಾವು. ಮೂರು ಪ್ಲಸ್ ಕಣ್ಣುಳ್ಳವನು ಯಾರೋ ಅವರೇ ಅಂದರೆ ಯಾರು? ಶಿವ. ಇದನ್ನು ನಾವು ಬಹುರ್ವಿಹಿ ಸಮ, ಇಲ್ಲಿ ನಮಗೆ ಬಿಡಿಸಿರೋದು ಎರಡು ನಾಮಪದಗಳಿದ್ದರೂ ಕೂಡ ಅನ್ಯ ಪದದ ಅರ್ಥ ಪ್ರಧಾನವಾಯಿತು ನಮಗೆ. ಈಗ ಚಕ್ರಪಾಣಿ ಅಂತೀವಿ, ಚಕ್ರವನ್ನು ಪ್ಲಸ್ ಪಾಣಿಯಲ್ಲುಳ್ಳವನು ಯಾರೋ, ಬ್ರಾಕೆಟ್ನಲ್ಲಿ ಯಾರು? ವಿಷ್ಣು ಅಥವಾ ಕೃಷ್ಣ. ಅದನ್ನು ನಾವು ಚಕ್ರಪಾಣಿ ಅಂತ ಕರಿತೀವಿ, ಅದು ಬಹುರ್ವಿಹಿ ಸಮಾಸ. ಮಕ್ಕಳೇ ದಯಮಾಡಿ ನೆನಪಿಟ್ಕೊಳ್ಳಿ, ಮುಕ್ಕಣ್ಣ ಅಂದರೆ ಅದು ಬಹುರ್ವಿಹಿ ಸಮಾಸ. ಮುಕ್ಕಣ್ಣು ಅಂತ ಬಂದುಬಿಟ್ರೆ ಒಂದು ಕೊಂಬು ಕೊಟ್ಟುಬಿಟ್ರೆ ಒಂಚೂರು ಬದಲಾವಣೆ ಆಗುತ್ತೆ. ಮೂರು ಪ್ಲಸ್ ಕಣ್ಣು ನೋಡ್ರಿ, ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು. ಇಲ್ಲಿ ನೋಡ್ರಿ ಇಲ್ಲಲ್ಲೇ ಬದಲಾವಣೆ ಆಯಿತು, ಅದೇ ಕೊಂಬು ಕೊಟ್ಟರೆ ದ್ವಿಗು ಸಮಾಸ ಆಯಿತು. ಮೂರು ಮೂರು ಸಂಖ್ಯಾವಾಚಕ, ಮುಕ್ಕಣ್ಣ ಬಹುರ್ವಿಹಿ ಸಮಾಸ. ಸೊ ಆದ್ದರಿಂದ ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಇನ್ನು ಗಮಕ ಸಮಾಸ ಅಂತಂದರೆ ಆ ಮನೆ ಅಂದಾಗ ಅದು ಪ್ಲಸ್ ಮನೆ. ನೋಡಿ ಇಲ್ಲಿ ಇಲ್ಲಿ ಅದು ಅನ್ನೋದು ಸರ್ವನಾಮ, ಮನೆ ಅನ್ನೋದು ನಾಮಪದ. ಸರ್ವನಾಮ ಬರುತ್ತೆ, ಇಲ್ದಿದ್ದರೆ ಈ ಪೂರ್ವ ಪದದ ಜಾಗದಲ್ಲಿ ಒಂದು ಕೃದಂತನೂ ಕೂಡ ಬರುತ್ತೆ. ಕೃದಂತ ಅಂದರೆ ಮೂಲತಃ ಆಮೇಲೆ ಹೇಳ್ತಾ ಹೋಗ್ತೀನಿ, ನೈದ ವಸ್ತ್ರ ಅಂದರೆ ನೈದುದುದು, ನೈದುದುದು ಪ್ಲಸ್ ವಸ್ತ್ರ ಅಂದಾಗ ಅದು ಕೂಡ ಹೆಚ್ಚು ಕಮ್ಮಿ ಗಮಕ ಸಮಾಸವನ್ನು ಹೋಲುತ್ತದೆ. ಅಂದರೆ ಇಲ್ಲ ಇಲ್ಲೋಡು ಸರ್ವನಾಮ ಬರ್ಬೋದು, ಕೃದಂತ ಬರ್ಬೋದು. ಸರ್ವನಾಮ ಕೃದಂತಗಳು ಪೂರ್ವ ಪದದಲ್ಲಿರುತ್ತೆ, ಉತ್ತರ ಪದದಲ್ಲಿ ಮಾತ್ರ ನಾಮಪದಗಳೇ ಇರುತ್ತೆ. ಇದನ್ನು ನಾವು ಗಮಕ ಸಮಾಸ ಅಂತ ಕರಿತೀವಿ. ಸೊ ಇಷ್ಟೂ ಸಮಾಸಗಳಿದೆಯಲ್ಲ ಇವುಗಳನ್ನು ನೀವು ನೆನಪಿನಲ್ಲಿಟ್ಕೊಳ್ತಾ ಒಂದೊಂದೇ ಮಾತಿನಲ್ಲಿ ನಾನು ಹೇಳ್ತಾ ಹೋದರೆ ಒಂದು ಗಮನದಲ್ಲಿಟ್ಕೋ. ತತ್ಪುರುಷ ಸಮಾಸ ಅಂದರೆ ಉತ್ತರ ಪದದ ಅರ್ಥ ಪ್ರಧಾನವುಳ್ಳಂಥ ಸಮಾಸ ತತ್ಪುರುಷ. ಎರಡೂ ನಾಮಪದಗಳಿರುತ್ತೆ, ಉತ್ತರ ಪದದ ಅರ್ಥ ಪ್ರಧಾನವಾಗುತ್ತೆ, ಅದು ತತ್ಪುರುಷ.
ಹಾಗೇನೆ ಇಲ್ಲೇ ಕ್ಲಾರಿಫಿಕೇಶನ್ ಕೊಡ್ತೀನಿ. ಎರಡೂ ನಾಮಪದಗಳಿರುತ್ತೆ, ಪೂರ್ವಪದದ ಅರ್ಥ ಬರುತ್ತೆ, ಅದು ವಂಶಿ ಸಮಾಸ. ಸೊ ನೆನಪಿರಲಿ. ಆಮೇಲೆ ಪೂರ್ವಪದದಲ್ಲಿ ಲಿಂಗವಚನ ವಿಭಕ್ತಿಗಳಿಂದ ಕೂಡಿದ್ದು ವಿಶೇಷ ವಿಶೇಷಣಗಳಿಂದ ಕೂಡಿದ್ರೆ ಅದು ಕರ್ಮಧಾರಯ. ಆಮೇಲೆ ಪೂರ್ವಪದದ ಒಳಭಾಗದಲ್ಲಿ ಸಂಖ್ಯಾವಾಚಕ ಇದ್ದು ಉತ್ತರ ಪದದಲ್ಲಿ ನಾಮಪದ ಇದ್ದರೆ ಅದು ದ್ವಿಗು. ಆಮೇಲೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳಿದ್ದು ಎಲ್ಲವೂ ಪ್ರಧಾನವಾಗಿದ್ದರೆ ಅದು ದ್ವಂದ್ವ. ಆಮೇಲೆ ಪೂರ್ವಪದದ ಒಳಗೆ ನಾಮಪದ ಇದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಒಳಗೊಂಡಿದ್ದು ಉತ್ತರ ಪದದ ಕ್ರಿಯೆಯೊಡನೆ, ಇದೊಂದು ನೆನಪಿಟ್ಕೊ, ಉತ್ತರ ಪದದಲ್ಲಿ ಕ್ರಿಯಾಪದ ಬಂದರೆ ಅದು 100% ಅದು ಕ್ರಿಯಾ ಸಮಾಸಾನೆ. ಹಾಗೆಯೇ ನೆಕ್ಸ್ಟು ಅನ್ಯ ಪದದ ಅರ್ಥ ಪ್ರಧಾನವಾದರೆ ಎರಡು ಅಥವಾ ಅಲ್ಲಿ ಎರಡು ಪದಗಳು ಕೂಡ, ಅಂದರೆ ಪೂರ್ವಪದ ಉತ್ತರ ಪದಗಳೆರಡರಲ್ಲೂ ಕೂಡ ನಾಮಪದ ಇರುತ್ತೆ. ಆಮೇಲೆ ಅನ್ಯ ಪದದ ಅರ್ಥ ಪ್ರಧಾನವಾದರೆ ಅದು ಬಹುರ್ವಿ ಸಮಾಸ. ಪೂರ್ವಪದದ ಒಳಗೆ ಇಲ್ಲ ಸರ್ವನಾಮ ಇರುತ್ತೆ, ಇಲ್ಲ ಕೃದಂತ ಇರುತ್ತೆ. ಇವೆರಡೂ ಸೇರಿಕೊಂಡಾಗೋದನ್ನೇ ನಾವು ಮೂಲತಃ ಗಮಕ ಸಮಾಸ ಅಂತ ಕರಿತೀವಿ. ನೆನಪಿರಲಿ. ಆಮೇಲೆ ಇನ್ನೊಂದು ಮಾತು ಇಲ್ಲೇ ನಾನು ನಿಮಗೆ ನೆನಪು ಮಾಡ್ತಕ್ಕಂಥದ್ದು, ಗಮಕ ಸಮಾಸ ಕನ್ನಡದ ಒಂದು ಅಸಾಧಾರಣವಾಗಿರತಕ್ಕಂಥ ಲಕ್ಷಣ ಅನ್ನೋದನ್ನು ನಾವು ಮರೆಯೋಂಗಿಲ್ಲ. ಸೊ ನೆನಪಿರ್ಲದು. ಆಮೇಲೆ ನೆಕ್ಸ್ಟು ಇದು ಸಮಾಸಗಳ ಬಗ್ಗೆ ಆಯಿತು. ಈ ಸಮಾಸದ ಒಳಗೆ ಇನ್ನೊಂದು ಸಮಾಸ ಬರುತ್ತೆ, ಹರಿಸಮಾಸ ಅಂತ. ಸುಮ್ಮನೆ ನಿಮಗೆ ನೆನಪಿರಲಿ ಅಂತ ಹೇಳ್ತಿದ್ದೀನಿ, ಅದೇನು ಪರೀಕ್ಷಾ ದೃಷ್ಟಿಯಿಂದ ಅಂತ ಅಂದ್ಕೋಬೇಡಿ. ಬಟ್ ಏನೇ ಆಗಲಿ ಅದೊಂದು ಹೇಳಲಿಲ್ವಲ್ಲ ಅನ್ನತಕ್ಕಂಥ ಕೊರತೆ ನನಗೂ ಕಾಡೋದು ಬೇಡ, ನಿಮ್ಮ ಕಿವಿ ಮೇಲೂ ಕೂಡ ಬಿದ್ದಿರಲದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದು ಮೂಲತಃ ಹರಿಸಮಾಸ ಅನ್ನೋದು ಹಿಂದೆ ಯಾರೋ ಹಿರಿಯವರು ಮಾಡಿರತಕ್ಕಂಥ ಒಂದು ತಪ್ಪು ಅಂತಿರೋ ಅದು ಏನಂತಿರೋ ಅದನ್ನ, ಅದರ ಪ್ರತಿಫಲ ಅದು. ಒಂದು, ಯಾವುದೇ ಸಮಾಸ ಮಾಡು, ಯಾವುದೇ ಸಂಧಿ ಮಾಡು, ಮಾಡಬೇಕಾದಂಥ ಸಂದರ್ಭದಲ್ಲಿ ಎರಡು ಪದಗಳು ಕೂಡ ಇಲ್ಲ ಕನ್ನಡದವಾಗಿರಬೇಕು. ಪೂರ್ವಪದ ಉತ್ತರ ಪದ ಎರಡು ಪದಗಳು ಇದಾಗಿರಬೇಕು, ಒಂದೇ ಭಾಷೆವಾಗಿರಬೇಕು. ಇಲ್ಲ ಕನ್ನಡದವಾಗಲಿ ಇಲ್ಲ ಸಂಸ್ಕೃತ ಆಗಲಿ, ಒಂದು ಕನ್ನಡ ಒಂದು ಸಂಸ್ಕೃತ ಸೇರಿಸಿ ಸಂಧಿನೂ ಮಾಡಬಾರ್ದು, ಸಮಾಸವನ್ನು ಮಾಡಬಾರ್ದು. ಬಟ್ ಆ ಕೆಲಸ ಇಲ್ಲೆಲ್ಲೋ ಒಂದು ಕಡೆ ನಡೆದಿದೆ, ಹಾಗಾಗಿ ಅದನ್ನು ಹಂಗಂತ ಕರೀತಾರೆ. ಅದನ್ನು ನಾವು ಹರಿಸಮಾಸ ಅಂತ ಕರಿತೀವಿ. ಈಗ ಮಂಗಳಾರತಿ ಅಂತೀವಿ, ಮಂಗಳದ ಪ್ಲಸ್ ಆರತಿ, ಅಲ್ಲಿ ಒಂದು ಕನ್ನಡ ಪದ ಒಂದು ಸಂಸ್ಕೃತ ಪದ ಬಿಡ್ತು. ದಳಪತಿ ಅಂತೀವಿ, ದಳದ ಪ್ಲಸ್ ಪತಿ ಅಂತೀವಿ. ಸೊ ಅದು ಒಂದು ಸಂಸ್ಕೃತ ಒಂದು ಕನ್ನಡ ಪದ ಬರುತ್ತೆ. ಸೊ ಹೀಗಾಗಿ ಅವುಗಳನ್ನು ಹರಿಸಮಾಸ ಅಂತೀವಿ. ಬಟ್ ಸುಮ್ಮನೆ ನಿಮ್ಮ ನೆನಪಿರಲಷ್ಟೇ, ಆ 8 ಸಮಾಸಗಳನ್ನು ನೀವು ಸ್ಪಷ್ಟವಾಗಿ ನಿಮ್ಮ ಪಠ್ಯದಲ್ಲಿದೆ. ಸೊ ಅದನ್ನು ನೆನಪಿಟ್ಕೊಳ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಬನ್ನಿ. ಇನ್ನು ನೆಕ್ಸ್ಟು ತದ್ದಿತಾಂತಗಳು ಅಂತ ಒಂದು ಕರೀತಾನೆ. ತದ್ದಿತಾಂತಗಳು, ಈ ತದ್ದಿತಾಂತ ಅಂದರೆ ನಾಮಪದಕ್ಕೆ ತದ್ದಿತ ಪ್ರತ್ಯಯ, ತದ್ದಿತ ಪ್ರತ್ಯಯ ಸೇರ್ಕೊಂಡಾಗೋದನ್ನೇ ತದ್ದಿತ ಅಂತ ಕರಿತೀವಿ. ಸೇರ್ಕೊಂಡಾಗೋದನ್ನೇ ಪ್ರತ್ಯಯ. ಸೊ ಇದನ್ನೇ ನಾವು ತದ್ದಿತ ಅಂತ ಕರಿತೀವಿ. ಈಗ ಉದಾಹರಣೆಗೆ ಬಳೆಗಾರ ಅಂತೀಯಲ್ಲ, ಇದೊಂದು ನಾಮಪದ, ಬಳೆ ಅನ್ನೋದು ನಾಮಪದ, ಪ್ಲಸ್ ಗಾರ ಅನ್ನೋದು ತದ್ದಿತ ಪ್ರತ್ಯಯ, ಇವೆರಡೂ ಸೇರಿಸಿ ಬಳೆಗಾರ ಅಂತ ಮಾಡ್ತೀಯಲ್ಲ, ಇದು ತದ್ದಿತ ಅಂತ, ಇದು ತದ್ದಿತ ಅಂತ. ಸೊ ನೆನಪಿರಲಿ. ಈ ತದ್ದಿತಾಂತದಲ್ಲಿ ಮೂರು ಭಾಗ ಮಾಡ್ತೀವಿ, ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ ಅಂತ, ಅವ್ಯಯ ಅಂತ ಕರಿತೀವಿ. ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ನೆನಪಿಟ್ಕೋ, ನಾಮಪದಗಳನ್ನು ಕುರಿತು ಹೇಳಬಹುದಾಗಿರ್ತಕ್ಕಂಥದ್ದೇನಿದೆಯೋ ಅದನ್ನು ತದ್ದಿತಾಂತ ನಾಮ ಅಂತ ಕರಿತೀವಿ. ನಾಮ ತದ್ದಿತಾಂತಗಳ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲಿ ಗಾರ, ಕಾರ, ಈಗ, ಗುಳಿ, ತನ, ಅರೆ, ಇವೆಲ್ಲವೂ ತದ್ದಿತ ಪ್ರತ್ಯಯಗಳು ಸೇರಿಕೊಂಡಾಗೋದನ್ನೇ ನಾವು ಅದನ್ನು ತದ್ದಿತ ಅಂತ ನಾಮಪದ ಅಂತೀವಿ. ಈ ಉದಾಹರಣೆಗೆ ಮಾಲೆಗಾರ, ಕನ್ನಡಿಗ, ಕೋಲುಕಾರ, ವಾಚಾಳಿ, ಲಂಚಗುಳಿ, ಇವೆಲ್ಲ ತದ್ದಿತ ಅಂತ ನಾಮಗಳು. ಇನ್ನು ತದ್ದಿತ ಅಂತ ಭಾವನಾಮಕ್ಕೆ ತನ, ಈಕೆ, ಪೂ, ಮೇ ಅಂಥವುಗಳು ಸೇರಿಕೊಂಡಾಗೋದನ್ನು, ಈ ಉದಾಹರಣೆಗೆ ಜಾಣತನ, ಚಲುವಿಕೆ, ಕಪ್ಪು, ಇಂಥವುಗಳನ್ನು ಸೇರಿ ಬರೋದನ್ನು ತದ್ದಿತ ಅಂತ ಭಾವನಾಮ ಅಂತ ಕರಿತೀವಿ. ಇನ್ನು ತದ್ದಿತ ಅಂತ ಅವ್ಯಯ ಅಂತ ಕೇಳಿದರೆ ಅವ್ಯಯ ಅಂದರೆ ಏನು ಅಂತ ಆಮೇಲೆ ಕೊನೆಗೆ ಹೇಳ್ತೀನಿ ಒಂದು ಮಾತಾ, ದಯಮಾಡಿ ಇದನ್ನು ನೆನ್ಪಿಟ್ಕೋ. ಅಂತೆ ಓಲ್, ಆಮೇಲೆ ಓಲು, ತನಕ, ಹೊರಗೆ, ಮಟ್ಟಿಗೆ, ಇವು ಬರ್ತವಲ್ಲ, ಇವುಗಳನ್ನು ಇವುಗಳಿಗೆ ನಾಮಪದ ಸೇರಿ ಆಗೋದನ್ನು ತದ್ದಿತ ಅಂತ ಅವ್ಯಯಗಳು ಅಂತ ಕರಿತೀವಿ. ಸೊ ಈ ವಿಚಾರಗಳನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೋ. ಅದರಲ್ಲೂ ಕೂಡ ಸಾಧಿತ ನಾಮಪದಗಳಲ್ಲಿ
ಸಮಾಸಗಳ ಬಗ್ಗೆ ಮಾತಾಡಿದ್ವಿ, ಆಮೇಲೆ ಮತ್ತು ಕೃದಂತಗಳು ಇದು ತದ್ದಿತಾಂತಗಳ ಬಗ್ಗೆ ಮಾತಾಡಿದ್ವಿ. ಈಗ ಒಂದಿಷ್ಟು ಕೃದಂತಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಇಲ್ಲಿ ತದ್ದಿತಾಂತ ಮತ್ತು ಕೃದಂತಗಳನ್ನು ನೀವು ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು. ನೀವು ಮೊದಲನೇದಾಗಿ ನೀವು ಚಂದ ನೆನ್ಪಿಟ್ಕೊಳ್ಳಿ, ಅಲ್ಲಿ ನಾಮಪದಕ್ಕೆ ತದ್ದಿತ ಪ್ರತ್ಯಯ ಸೇರಿಕೊಂಡಾಗೋದು ತದ್ದಿತಾಂತ, ಅದು ನೆನಪಿರಲಿ. ಕೃದಂತಕ್ಕೆ ನೋಡು, ಕೃದಂತಗಳಿಗೆ ಧಾತುಗೆ ಕೃತ್ಪ್ರತ್ಯಯ ಸೇರಿಕೊಂಡು ಆಗೋದು ಇದೆಯಲ್ಲ, ಇದನ್ನು ನಾವು ಕೃದಂತ ಅಂತ ಕರಿತೀವಿ. ಆಮೇಲೆ ನಿಮಗೆ ಅನುಮಾನ ಬಂತೇನೋಪ್ಪ, ಧಾತು ಅಂದರೆ ಏನು ಅಂತ, ಏ ಗೊತ್ತಿರುತ್ತೆ ಹೇಳು. ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪವನ್ನೇ ಧಾತು ಅಂತ ಕರಿತೀವಿ, ಅದು ಸ್ವಲ್ಪ ಸ್ಪಷ್ಟವಾಗಿ ನೆನಪಿರಲಿ. ಸೊ ಅಲ್ಲಿ ನೋಡು, ತದ್ದಿತಾಂತಗಳ ಒಳಗೆ ನಾಮಪದ ಪ್ಲಸ್ ತದ್ದಿತ ಪ್ರತ್ಯಯ, ಅದು ನಾಮಪದ ಕಾನ್ಸೆಪ್ಟ್ ಇರಬೇಕು ನಿಮಗೆ, ಅದು ನಾಮಪದದಲ್ಲಿ ಬರೋವಂಥ ವಿಚಾರ. ಕೃದಂತಗಳಲ್ಲಿ ಧಾತು ಪ್ಲಸ್ ಕೃತ್ ಪ್ರತ್ಯಯ, ಅದು ಕ್ರಿಯಾಪದಗಳು. ಆ ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಕರಿತೀವಿ. ಸೊ ಅದು ನೆನಪಿರಲಿ. ಇಲ್ಲೂ ಕೂಡ ಅದೇ ಸ್ಪಷ್ಟವಾಗಿ ನೆನಪಿಟ್ಕೋ. ಕೃದಂತ ಅವ್ಯಯ ಅನ್ನತಕ್ಕಂಥವು ಒಂದಿಷ್ಟು ಭಾಗಗಳು ಕಾಣ್ತವೆ. ಇಲ್ಲೂ ಕೂಡ ಮೂರೇ ಭಾಗ, ಅಲ್ಲೂ ಕೂಡ ತದ್ದಿತಾಂತನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ ಅಂತ. ಇಲ್ಲೂ ಕೂಡ ಅಷ್ಟೇ, ಕೃದಂತನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ ಅನ್ನತಕ್ಕಂಥವು ಕಾಣಿಸ್ಕೊಳ್ತವೆ. ಇಲ್ಲಿ ನನ್ನ ಚಂದ ನೆನ್ಪಿಟ್ಕೋ, ಇಲ್ಲಿ ಕಾನ್ಸೆಪ್ಟ್ ಚೆನ್ನಾಗಿರಲಿ. ಯಾವುದು? ಧಾತು. ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ. ಇಲ್ಲಿ ಧಾತುಗೆ ಒಂದು ಪ್ರತ್ಯಯಗಳು ಸೇರ್ಕೊಂತವೆ. ವ ಅನ್ನೋದೊಂದು, ಉವ ಅನ್ನೋದೊಂದು, ವ ಮತ್ತು ದ, ಇವು ಕ್ರಿಯಾಪದಗಳ ಜೊತೆಗೆ ಸೇರಿಕೊಂಡ್ರೆ ಇದು ಕೃದಂತ ನಾಮ. ಇದು ಕೃದಂತ ನಾಮ. ನೋಡು, ಓಡ್ದ, ಮಾಡ್ದ, ತಿಂದ, ಬಂದ, ಇವು ಕೃದಂತ ನಾಮಗಳೇ. ಅಲ್ಲಿ ದಾ ಬ ದ ಅಂತ ಬಂದ, ವಾವನ್ ಓಡುವ, ನೋಡುವ, ಕೇಳುವ, ಹೇಳುವ, ಅವು. ಹಾಗೆಯೇ ಅದ, ಓಡದ, ಮಾಡದ, ಕೇಳದ, ಅದ ಅದ. ಸೊ ಅದೊಂಚೂರು ನೆನ್ಪಿಟ್ಕೋ. ಒಟ್ಟಿನಲ್ಲಿ ಇವುಗಳನ್ನು ಕೃದಂತ ನಾಮಗಳು ಅಂತ ಕರಿತೀವಿ. ಕೃದಂತ ಭಾವನಾಮಗಳು ಅಂದರೆ ಇಕೆ, ಇಗೆ, ಗೆ, ತ, ಟ, ಇವುಗಳು ಸೇರಿಕೊಳ್ತವೆ ಅಲ್ಲಿಗೆ. ಓಟ, ಹಾಗೆಯೇ ಬಾಳುವಿಕೆ, ಉಡುಗೆ, ತೊಡುಗೆ, ನುಗುವುದು, ಹೋಲಿಕೆ, ಮಾಟ, ಕೊರೆತ, ಇಂಥವುಗಳನ್ನು ಕೃದಂತ ಭಾವನಾಮಗಳು ಅಂತ ಕರಿತೀವಿ. ಹಾಗೆಯೇ ಕೃದಂತ ಅವ್ಯಯ ಅಂದರೆ ಉತ್ತ, ಅದೇ, ಅರೆ, ಅಲು, ಅಲಿಕೆ, ಆ, ಈ, ದು, ಇವುಗಳೆಲ್ಲವೂ ಕೂಡ ಇಂಥ ಪ್ರತ್ಯಯಗಳು ಕ್ರಿಯಾಪದಗಳ ಜೊತೆ ಸೇರಿಕೊಂಡ್ರೆ ಅದನ್ನು ನಾವು ಕೃದಂತ ಅವ್ಯಯ ಅಂತ ಕರಿತೀವಿ. ಉದಾಹರಣೆಗೆ ಮಾಡುತ್ತಾ, ಬರೆದ, ಹೋದ, ತಿಂದ, ಸೊ ಇವು ತಿಂದು, ನೋಡುತ್ತಾ, ಮಾಡದೆ, ಇವುಗಳೆಲ್ಲವೂ ಕೂಡ ಕೃದಂತ ಅವ್ಯಯಗಳು ಅಂತ ಕರಿತೀವಿ. ಇವು ನಾಲ್ಕು ಕೂಡ ಕಾನ್ಸೆಪ್ಟು, ಇವು ಮೂರು, ಒಂದು ಕೃದಂತನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ, ಇವು ಕ್ರಿಯಾಪದಗಳ ಜೊತೆ ಬರ್ತವೆ. ನಿಮಗೆ ಅವರಲ್ಲಿ ಕೇಳಬೇಕಾದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಪದ ಕೊಟ್ಟು ಇದು ಕೃದಂತ ಭಾವನಾಮನೇ, ಕೃದಂತ ಅವ್ಯಯನೇ, ಕೃದಂತ ಇದೆ, ಅಥವಾ ತದ್ದಿತಾಂತ ನಾಮನೇ, ತದ್ದಿತಾಂತ ಭಾವನಾಮನೇ, ಈ ರೀತಿ ಕೇಳ್ತಕ್ಕಂಥ ಕಾನ್ಸೆಪ್ಟ್ಗಳು ಇರ್ತವೆ. ಆದ್ದರಿಂದ ಅವುಗಳನ್ನು ನಿಮ್ಮ ಪಠ್ಯದಲ್ಲಿದೆ, ಅವುಗಳನ್ನು ಹೊರತುಪಡಿಸಿ ಇನ್ನೇನು ಕೊಡಲಾರ. ಆದ್ದರಿಂದ ದಯಮಾಡಿ ನೀವು ಅದನ್ನು ಒಂದು ಸತಿ ನಿಮಗೆ ಕಾನ್ಸೆಪ್ಟ್ ನಾನು ಹೇಳಿರೋದ್ರ ಜೊತೆಗೆ ಅದನ್ನು ಏನು ಹೇಳಿದರು ಅನ್ನತಕ್ಕಂಥದ್ದನ್ನು ನೋಡಿ, ಆಮೇಲೆ ನಿಮ್ಮ ತರಗತಿಯ ಒಳಭಾಗದಲ್ಲಿರ್ತಕ್ಕಂಥ ಶಿಕ್ಷಕರನ್ನು ಕೂಡ ಅವ್ರ ಜೊತೆ ಮಾತಾಡಿ, ಅವರು ಕೂಡ ಕನ್ವಿನ್ಸ್ ಮಾಡ್ತಾರೆ. ಸೊ ಅವುಗಳನ್ನು ಕುರಿತು ನೀವು ಹೇಳ್ತಾ ಹೋಗ್ಬೇಕಾಗ್ತದೆ. ಇನ್ನೊಂದು, ನಾನು ಮಾತಾಡ್ತಾ ಹೇಳ್ತಾ ಬಂದೆ, ಈಗ ನಾಮ ಅಂದ್ರೆ ಗೊತ್ತಾಯ್ತು, ಮೀನ್ಸ್ ನಾಮಪದಗಳು ಅಂತ. ನಾಮಪದಗಳು ಅಂತ ಬಂದಾಗ ಹೆಸರನ್ನು ಸೂಚಿಸ್ತಕ್ಕಂಥವು ಅಂತ ಆಯಿತು. ಭಾವನಾಮಗಳು ಅದು, ಅದಕ್ಕೇ ನಾವು ಸಹಜನಾಮಗಳಲ್ಲಿ ಭಾವನಾಮ, ನಾಮಪದಗಳು ಇವನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಲ್ಲ, ಅದೇ ಪ್ರಕಾರವಾಗಿ ನೆನ್ಪಿಟ್ಕೋ. ನಾಮಪದಗಳು ಅಂದರೆ ಹೆಸರನ್ನು ಸೂಚಿಸ್ತಕ್ಕ ಭಾವನೆಗಳನ್ನು ಸೂಚಿಸ್ತಕ್ಕಂಥ ಭಾವನೆ. ಇನ್ನು ಅವ್ಯಯಗಳು ಅಂದರೆ ಇದೊಂದು ಸ್ವಲ್ಪ ವ್ಯತಿರಿಕ್ತವಾಗದಂಥ ರೀತಿಯಲ್ಲಿ ಬರುತ್ತೆ, ಇದೊಂದು ಚೂರು ಗಮನದಲ್ಲಿಟ್ಕೋ. ಸೊ ಅವ್ಯಯಗಳು ಅಂದರೆ, ಅವ್ಯಯ ಅಂದರೆ
ಈ ಕೆಲವು ಪ್ರತ್ಯಯಗಳಿದಾವಲ್ಲ, ಅದು ಲಿಂಗದಲ್ಲಾಗಲಿ ವಚನದಲ್ಲಾಗಲಿ ವಿಭಕ್ತಿಯಲ್ಲಾಗಲಿ ಎಲ್ಲೂ ಬದಲಾವಣೆ ಹೊಂದಲ್ಲ, ಎಲ್ಲೂ ಬದಲಾವಣೆ ಹೊಂದದೆ ಏಕರೂಪವಾಗಿರತಕ್ಕಂಥ ಪ್ರತ್ಯಯಗಳನ್ನು ಅವ್ಯಯಗಳು ಅಂತ ಕರಿತೀವಿ. ಈಗ ಒಂದು ವಾಕ್ಯ ಉದಾಹರಣೆ ಕೊಡ್ತೀನಿ ನೋಡಿ. ತಿಮ್ಮನು ತಿಂಡಿಯನ್ನು ಚೆನ್ನಾಗಿ ತಿಂದನು, ಒಂದಾಯ್ತಾ? ತಿಮ್ಮಕ್ಕನು ತಿಂಡಿಯನ್ನು ಚೆನ್ನಾಗೇ ತಿಂದಳು, ಅದಾಯ್ತಾ? ಇನ್ನೊಂದು, ನಾಯಿಯು ತಿಂಡಿಯನ್ನು ಚೆನ್ನಾಗೇ ತಿಂದಿತು. ನೋಡು, ಆ ಚೆನ್ನಾಗಿ ಅನ್ನೋ ಪದಗಳು ಬದಲಾವಣೆ ಆಗಲೇ ಇಲ್ಲ, ಅವು ಲಿಂಗಗಳು ಬದಲಾವಣೆ ಆದವು. ಪುಲ್ಲಿಂಗದಲ್ಲಿ ಬಂತು, ಸ್ತ್ರೀಲಿಂಗದಲ್ಲಿ ಬಂತು, ನಪುಂಸಕಲಿಂಗದಲ್ಲಿ ಬಂತು, ಬದಲಾವಣೆ ಚೆನ್ನಾಗಿ ಅನ್ನೋ ಪದ ಮಾತ್ರ ಬದಲಾವಣೆ ಆಗಲೇ ಇಲ್ಲ. ಈ ರೀತಿ ಬರ್ತಕ್ಕಂಥ ಪ್ರತ್ಯಯಗಳಿದಾವಲ್ಲ, ಇವುಗಳನ್ನೇ ನಾವು ಅವ್ಯಯಗಳು ಅಂತ ಕರಿತೀವಿ. ಇಂಥ ಅವ್ಯಯಗಳೊಳಗೆ ಒಂದು ಆರು ಭಾಗ ಮಾಡ್ಕೊಂಡಿದ್ದೀವಿ. ಒಂದು ಸಾಮಾನ್ಯ ಅವ್ಯಯ, ಸಾಮಾನ್ಯ ಅವ್ಯಯ. ಎರಡು ಅನುಕರಣ ಅವ್ಯಯ, ಅನುಕರಣ ಅವ್ಯಯ. ಮೂರು ಹಾಗೆಯೇ ಕ್ರಿಯಾ ಅವ್ಯಯ, ಕ್ರಿಯಾ ಅವ್ಯಯ. ಆಮೇಲೆ ನಾಲ್ಕನೇದು ಭಾವನಾ ಅವ್ಯಯ ಅಂತ, ಭಾವನಾ ಅವ್ಯಯ. ಐದು ಭಾವನಾ ಅವ್ಯಯ, ಐದು ಸಂಬಂಧಾರ್ಥಕ ಅವ್ಯಯ, ಐದು ಸಂಬಂಧ. ಆರು ಅವಧಾರಣ. ಸೊ ಇವುಗಳನ್ನು ಅವ್ಯಯಗಳಲ್ಲಿ ಭಾಗಗಳನ್ನು ನೋಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಬಳಸ್ಬೋದಾದಂಥ ಅವ್ಯಯಗಳೇ ಸಾಮಾನ್ಯ ಅವ್ಯಯ. ಅವು ಉದಾಹರಣೆಗಳು ಬೇಕಾದಷ್ಟು, ಅವು ಚೆನ್ನಾಗಿ, ಬೇಗನೆ, ತಕ್ಷಣ, ಪಟ್ಟನೆ, ತಟ್ಟನೆ, ಇವು ಸಾಮಾನ್ಯವಾಗಿ ಬಳಸ್ತೀವಿ. ಅವುಗಳನ್ನು ನಾವು ಸಾಮಾನ್ಯ ಅವ್ಯಯ ಅಂತ ಕರಿತೀವಿ. ಅನುಕರಣ ಅವ್ಯಯ ಅಂದರೆ, ಈಗ ಉದಾಹರಣೆಗೆ ಹಾವು ಸರಸರ ಹರಿದೋಯಿತು ಅಂತೀವಿ. ಅಲ್ಲಿ ಸರಸರ ಅನ್ನೋ ಪದ ಇದೆಯಲ್ಲ, ಧ್ವನಿ ವಿಶೇಷ ಅಷ್ಟೇ, ಅದು ಅದಕ್ಕೆ ಅರ್ಥ ಇಲ್ಲ. ಬಟ್ ಒಂದು ಪದ ಬರುತ್ತೆ, ಎರಡು ಸತಿ ಬರುತ್ತೆ, ಒಂದು ಪದ ಬರುತ್ತೆ, ಎರಡು ಸತಿ ಬರುತ್ತೆ, ಎರಡಕ್ಕೂ ಅರ್ಥ ಇಲ್ಲ, ಧ್ವನಿ ವಿಶೇಷ ಮಾತ್ರ ಇರುತ್ತದೆ. ಆ ಹುಡುಗಿ ಪಾತ್ರೆ ತೊಳೆದು ಪಳಪಳ ಅಂತ ಹೊಳಿತಿತ್ತು. ಪಳಪಳ ಅನ್ನೋದು ಅದು ಧ್ವನಿ ವಿಶೇಷ ಬಿಟ್ಟರೆ ಆ ಪಾತ್ರೆಯಿಂದ ಆ ಸೌಂಡ್ ಏನು ಬರಲ್ಲ. ಸೊ ಆದ್ದರಿಂದ ಅಂಥವುಗಳನ್ನು ಅನುಕರಣಾವ್ಯಯಗಳು ಅಂತ ಕರಿತೀವಿ. ಇನ್ನು ಕ್ರಿಯಾವ್ಯಯಗಳು ಅಂದರೆ ಕ್ರಿಯೆಯನ್ನು ಸೂಚಿಸ್ತಕ್ಕಂಥವು. ಬೇಕಾ, ಸಾಕ, ಉಂಟ, ಆಮೇಲೆ ಹೌದು ಅಲ್ಲವೇ, ಇಂಥವುಗಳು ಬರ್ತಾವಲ್ಲ, ಅವುಗಳನ್ನು ನಾವು ಕ್ರಿಯಾವ್ಯಯಗಳು ಅಂತ ಕರಿತೀವಿ. ಇನ್ನು ಭಾವನೆಗಳನ್ನು ಸೂಚಿಸ್ತಕ್ಕಂಥ ಅವ್ಯಯಗಳಿದಾವಲ್ಲ, ಅವು ಭಾವನಾವ್ಯಯ. ಭಾವನೆಗಳನ್ನು ಸೂಚಿಸುವು ಅಂತಂದರೆ, ಎಲ್ಲ ಒಂದು ಕಡೆಗೆ ಅಯ್ಯಯ್ಯೋ, ಅಮ್ಮಮ್ಮ, ಅಬ್ಬಬ್ಬಾ, ಥೋ, ಛೇ, ಸೊ ಈ ಪದಗಳಿದಾವಲ್ಲ, ಇವುಗಳು ಭಾವನೆಗಳನ್ನು, ಛೇ ಎಂಥ ಹುಡುಗನೋ ನೀನು, ಅಯ್ಯಯ್ಯೋ ಹಂಗಾಯ್ತೆ, ಸೊ ಈ ಭಾವನೆಗಳು ಬರ್ತಾವಲ್ಲ ಅವುಗಳನ್ನು ಭಾವನಾವ್ಯಯ ಅಂತ ಕರಿತೀವಿ. ನೆಕ್ಸ್ಟು ಸಂಬಂಧ ಅಂತೀವಿ. ಒಂದು ವಾಕ್ಯ ಆಗ್ಬೋದು, ಒಂದು ಪದ ಆಗ್ಬೋದು, ಒಂದು ಮಾತು ಆಗ್ಬೋದು, ಒಂದು ಸಂಭಾಷಣೆ ಆಗ್ಬೋದು, ಅವುಗಳ ಮಧ್ಯಭಾಗದಲ್ಲಿ ಒಂದು ಲಿಂಕ್ ಕೊಡುತ್ತವೆ ಅವರು. ಈಗ ನಿಮ್ಮ ತಂದೆಯವರಿಗೆ ಒಂದು ನಿಮ್ಮ ಶಾಲಾ ವಾರ್ಷಿಕೋತ್ಸವದ ಬಗ್ಗೆ ಒಂದು ಪತ್ರ ಬರೀರಿ. ಅಥವಾ ನಿನ್ನ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ನಿಮ್ಮ ಗೆಳೆಯನಿಗೆ ಒಂದು ಪತ್ರ ಬರೀರಿ. ಇಲ್ಲಿ ಅಥವಾ ಅವೆರಡಕ್ಕೂ ಮಧ್ಯೆ ಬಂತು, ಸಂಬಂಧ ಕೊಡ್ತು. ಅಥವಾ, ಆದರೆ, ಆದ್ದರಿಂದ, ಹ್ಞೂ, ಸೊ ಈ ಇವುಗಳೆಲ್ಲವೂ ಕೂಡ ಹೆಚ್ಚು ಕಮ್ಮಿ ಏನಂದ್ರೆ ಸಂಬಂಧಾರ್ಥಕ ಅವ್ಯಯಗಳನ್ನೇ ಕುರಿತು ಹೇಳ್ತವೆ. ಅವಧರಣಾರ್ಥಕ ಅಂದರೆ ನಿಖರವಾಗಿ ಹೇಳಬಹುದಾಗಿರತಕ್ಕಂಥ ಅವ್ಯಯಗಳಿದಾವಲ್ಲ ಅವುಗಳನ್ನು ನಾವು ಅವಧರಣಾರ್ಥಕ ಅವ್ಯಯಗಳು ಅಂತ ಕರಿತೀವಿ. ನಿಖರವಾಗಿ ಬರ್ತಾವೆ ಅವು, ಸ್ಪಷ್ಟವಾಗಿಯೇ ಬರ್ತಾವೆ ಅವು. ಇದೇ ನನ್ನ ಶಾಲೆ, ಅವನೇ ನಮ್ಮ ಹುಡುಗ, ಅವಳೇ ನಮ್ಮ ಹುಡುಗಿ, ಇದೇ ನನ್ನ ನಾಯಿ, ಇದೇ, ಅದೇ, ಅವಳೇ, ಅವನೇ ಎನ್ನತಕ್ಕಂಥವುಗಳಿದೆಯಲ್ಲ, ಸೊ ಅವುಗಳನ್ನು ಕುರಿತು ಹೇಳೋದಿದೆಯಲ್ಲ, ಅವುಗಳನ್ನು ನಾವು ಅವಧರಣಾರ್ಥಕ ಅವ್ಯಯಗಳು ಅಂತ ಕರಿತೀವಿ. ಸೊ ಇಷ್ಟು ಸ್ಪಷ್ಟವಾಗಿ ನೆನಪಿಟ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಹೋಗಬೇಕು. ಸೊ ಅವುಗಳನ್ನು ಮತ್ತೊಮ್ಮೆ ನಿಮ್ಮ ಪಠ್ಯದಲ್ಲಿ ಇರತಕ್ಕಂಥ ಅಂಶಗಳನ್ನು ಕುರಿತು ನೀವು ನೋಡ್ತಾ ಬನ್ನಿ, ನಿಮಗೆ ಭಾಳ ಸುಲಭವಾಗುತ್ತೆ. ಜೊತೆಗೆ ನಿಮ್ಮ ತರಗತಿಯ ಶಿಕ್ಷಕರನ್ನು ಕೂಡ, ಕನ್ನಡ ಶಿಕ್ಷಕರನ್ನು ಜೊತೆ ಮಾತನಾಡಿ, ಇನ್ನು ಸ್ವಲ್ಪ ಒಂದು ಪಠ್ಯದ ಒಳಭಾಗದಲ್ಲಿ ನಿಮ್ಮ ಭಾಷಾಭ್ಯಾಸದಲ್ಲಿ ಇರಬಹುದಾಗಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಕುರಿತು ಇಲ್ಲಿ ಮಾತನಾಡ್ತಾ ಹೋಗ್ತೀನಿ. ಇಲ್ಲಿ ದ್ವಿರುಕ್ತಿ ಬಗ್ಗೆ ಒಂದು ಚೂರು ನೆನಪಿಲ್ಲ. ದ್ವಿರುಕ್ತಿ, ದ್ವಿ ಅಂದರೆ ಎರಡು, ದ್ವಿ ಅಂದರೆ ಎರಡು, ಉಕ್ತಿ ಅಂದ್ರೆ ಮಾತು,
ಒಂದು ಶಬ್ದನ ಎರಡೆರಡು ಸತಿ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ನಾವು ದ್ವಿರುಕ್ತಿ ಅಂತ ಕರಿತೀವಿ. ಉದಾಹರಣೆಗೆ ಬೇಗ ಬೇಗ, ದೊಡ್ಡ ದೊಡ್ಡ ಮನೆ ಮನೆಗಳಲ್ಲಿ, ಹೌದೌದು, ನಟ್ಟ ನಡುವೆ, ಬಟ್ಟ ಬಯಲು, ಅಯ್ಯಯ್ಯೋ, ಆಮೇಲೆ ಮೆಲ್ಲ ಮೆಲ್ಲನೆ, ನೋಡಿ ಇವೆಲ್ಲವುಗಳು ಕೂಡ ದ್ವಿರುಕ್ತಿಗಳೇ. ಅಂದರೆ ಒಂದು ಪದ ಎರಡು ಸತಿ ಬರುತ್ತೆ, ಒಂದು ಪದ ಎರಡು ಸತಿ, ಭಾಳ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ನಾನು, ಪಠ್ಯದಲ್ಲಿದ್ದಂಥ ನೋಡ್ಕೊಳ್ಳಿ, ಒಂದು ಪದ ಎರಡು ಸತಿ ಬರುತ್ತೆ, ಎರಡಕ್ಕೂ ಕೂಡ ಒಂದೇ ಅರ್ಥ ಇರುತ್ತೆ. ಭಾಳ ಸ್ಪಷ್ಟವಾಗಿ ನೆನ್ಪಿಟ್ಕ, ಎರಡು ಪದ ಬರುತ್ತೆ, ಎರಡು ಪದಕ್ಕೂ ಕೂಡ ಒಂದೇ ರೀತಿಯಾದಂಥ ಅರ್ಥ ಇರುತ್ತೆ, ಅದನ್ನೇ ನಾವು ದ್ವಿರುಕ್ತಿ ಅಂತ ಕರಿತೀವಿ. ಸೊ ನೆನಪಿರಲಿ. ಇನ್ನು ನೆಕ್ಸ್ಟು ಅನುಕರಣ ಅವ್ಯಯ ಅಂತ ಆಗಲೇ ಹೇಳಿದ್ದೀನಿ ನಾನು, ಅನುಕರಣ ಅಂತ, ಅನುಕರಣಾವ್ಯಯ ಅಂತ ಕರಿತೀವಿ. ಅನುಕರಣಾವ್ಯಯ ಒಂದು ಪದ ಎರಡು ಸತಿ ಬರುತ್ತೆ, ಇಲ್ಲಿ ನೆನಪಿರಲಿ. ನೋಡಿ ಇಲ್ಲಿ ಬೇಗ ಬೇಗ, ಸುಮ್ಮನೆ ಸಣ್ಣದಾಗ ಒಂದು ಉದಾಹರಣೆ ಕೊಡ್ತೀನಿ, ಬೇಗ ಬೇಗ, ಹೌದೌದು. ಸೊ ಇವುಗಳನ್ನು ನೆನಪು ಮಾಡ್ಕೊತ ಬಾ. ಇಲ್ಲಿ ಒಂದು ಪದ ಎರಡು ಸತಿ ಬಂತು, ಎರಡಕ್ಕೂ ಒಂದೇ ಅರ್ಥ. ನೋಡಿ ಇಲ್ಲೂ ಕೂಡ ಅಷ್ಟೇ, ಸಾರ ಸಾರ, ಒಂದು ಪದ ಎರಡು ಸತಿ ಬಂತು, ಬಟ್ ಎರಡಕ್ಕೂ ಅರ್ಥ ಇಲ್ಲ, ಎರಡಕ್ಕೂ ಅರ್ಥ ಇಲ್ಲ. ಇದನ್ನು ನಾವು ಅನುಕರಣಾವ್ಯಯ ಅಂತೀವಿ. ಒಂದು ಪದ ಎರಡು ಸತಿ ಬಂದು ಎರಡಕ್ಕೂ ಒಂದೇ ಅರ್ಥ ಇದ್ದರೆ ಅದು ದ್ವಿರುಕ್ತಿ, ಒಂದು ಪದ ಎರಡು ಸತಿ ಬಂದು ಎರಡಕ್ಕೂ ಅರ್ಥ ಇಲ್ಲದಿದ್ದರೆ ಅದು ಅನುಕರಣಾವ್ಯಯ. ಸೊ ಹಾಗೇ ಜೋಡು ನುಡಿ ಅಂತ ಒಂದು ಬರುತ್ತೆ ಕಣಪ್ಪ, ಜೋಡು ನುಡಿ ಅಂತ ಕರಿತೀವಿ. ಈ ಜೋಡು ನುಡಿಯಲ್ಲಿ ಏನಾಗುತ್ತೆ ಅಂದರೆ ಎರಡು ಪದಗಳು ಬರ್ತಾವೆ ಇಲ್ಲೂ ಕೂಡ, ಎರಡಕ್ಕೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅರ್ಥಗಳಿರ್ತವೆ. ಈಗ ಬಸವಣ್ಣವರು ಹೇಳ್ತಾರೆ ಸತಿಪತಿಗಳೊಂದಾದ ಭಕ್ತಿ ಅಂತವ. ನೋಡಿ ಇಲ್ಲಿ ಎರಡಕ್ಕೂ ಬೇರೆ ಬೇರೆ ಅರ್ಥ ಇದೆ, ಸತಿ ಅಂದರೆ ಹೆಂಡತಿ, ಪತಿ ಅಂದರೆ ಗಂಡ, ಎರಡು ಪದಗಳಿವು, ಎರಡು ಪದಗಳಿವು, ಎರಡಕ್ಕೂ ಬೇರೆ ಬೇರೆ ರೀತಿಯಾದಂಥ ಅರ್ಥಗಳಿದೆ. ನೋಡಪ್ಪ ದಯಮಾಡಿ ಹೇಳ್ತಿದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಲ್ಲೋಣ ಎರಡು ಇಲ್ಲೂ ಕೂಡ ದ್ವಿರುಕ್ತಿಯಲ್ಲಿ ಎರಡು ಪದಗಳು ಬಂದಿದೆ, ಎರಡು ಪದಗಳಿಗೂ ಕೂಡ ಒಂದೇ ಅರ್ಥ ಇದೆ, ಒಂದೇ ಅರ್ಥ ಇದೆ, ಬೇಗ ಅಂದರೆ ಅರ್ಜೆಂಟ್ ಆತುರದಿಂದ. ಇಲ್ನೋಡಿ ಇಲ್ಲೂ ಕೂಡ ಅನುಕರಣಾವ್ಯಯದಲ್ಲಿ ಎರಡು ಪದಗಳು ಬಂದಿದ್ದಾವೆ, ಎರಡಕ್ಕೂ ಅರ್ಥ ಇಲ್ಲ. ನೋಡಿ ಇಲ್ಲೂ ಕೂಡ ಎರಡು ಪದಗಳಿದ್ದಾವೆ, ಬೇರೆ ಬೇರೆ ಅರ್ಥ ಇದೆ. ಇದು ಜೋಡು ನೋಡಿ, ಕನ್ಫ್ಯೂಸ್ ಆಗ್ಕೂಡ್ದು ದಯಮಾಡಿ ನೆನಪಿರಲಿ. ಉದಾಹರಣೆಗೆ ಮಕ್ಕಳು ಮರಿ ಅಂತೀಯ, ಹಾಲು ಜೇನು ಅಂತೀಯ, ಹಾಲೇ ಬೇರೆ ಜೇನೇ ಬೇರೆ, ಮಕ್ಕಳೇ ಬೇರೆ ಮರಿನೇ ಬೇರೆ. ಸೊ ಇವುಗಳನ್ನು ನೀವು ನೆನಪಿಟ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಹೋಗಬೇಕಾಗುತ್ತೆ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಬರುತ್ತೆ, ನುಡಿಗಟ್ಟು ಅಂತ, ನುಡಿಗಟ್ಟು ಅಂತೀವಿ. ಇದು ನುಡಿಯನ್ನು ಕಟ್ಟೋದು ಅಂತ. ಅಂದರೆ ಒಂದು ಭಾಷೆಯ ಒಂದು ಶಬ್ದಕ್ಕೆ ಅದೇ ಭಾಷೆಯ ಇನ್ನೊಂದು ಶಬ್ದ ಸೇರಿಕೊಂಡು ಬೇರೆ ಅರ್ಥ ಬರುತ್ತೆ. ಒಂದು ಭಾಷೆಯ ಒಂದು ಶಬ್ದಕ್ಕೆ ಅದೇ ಭಾಷೆಯ ಇನ್ನೊಂದು ಶಬ್ದ ಸೇರಿಕೊಂಡು ಬೇರೆ ಅರ್ಥ ಪಡೀತಕ್ಕಂಥ ಕೆಲಸ ಮಾಡುತ್ತೆ, ಅದನ್ನೇ ನಾವು ನುಡಿಗಟ್ಟು ಅಂತ ಕರಿತೀವಿ. ಬಟ್ ಎರಡೂ ಕೂಡ ಒಂದೇ ಭಾಷೆ ಶಬ್ದಗಳೇ, ನೋ ಡೌಟು. ಈಗ ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ಅಂತ. ಪೊಲೀಸರನ್ನು ಕಂಡಂಥ ಕಳ್ಳರು ಕಾಲ್ಕಿತ್ರು, ಕಾಲ್ಕಿತ್ರು ಅಂತೀವಿ. ನೋಡಿ ಇಲ್ಲಿ ಗಮನಿಸು, ಕಾಲು ಅನ್ನೋದು ಕನ್ನಡ ಪದಾನಿ, ಕಿತ್ರು ಅನ್ನೋದು ಕನ್ನಡ ಪದಾನಿ. ಕಾಲ್ಕಿತ್ರು ಅಂದ್ರೆ ಅರ್ಥ ಏನು ಗೊತ್ತಾ? ಓಡೋದ್ರು ಅಂತ. ಆ ಓಡೋದ್ರು ಅಂತ ಹೊಸ ಪದ ಬಂತಲ್ಲ, ಅದನ್ನೇ ನಾವು ನುಡಿಗಟ್ಟು ಅಂತ ಕರಿತಾ ಹೋಗ್ತೀವಿ. ನೋಡೋ ಲ ಪಾಪ ನಿನ್ನ ಮೇಲೆ ಕಣ್ಣಿಟ್ಟಿದ್ದೀನಿ ಕಂಡ್ಲ ಅಂತಾರೀ. ಕಣ್ಣಿಡು ಅಂದರೆ ಕಣ್ಣು ತಾಂಡೋಗಿ ಅವ್ರ ಮೇಲೆ ಇಟ್ಟಿದ್ದಾರೆ ಅಂತ ಅರ್ಥ ಅಲ್ಲ, ಗಮನಿಸ್ತಾ ಇದ್ದೀನಿ ಅಂತ. ಕಣ್ಣು ಪ್ಲಸ್ ಇಡು, ಆಮೇಲೆ ಅಂಥವು ಬೇಕಾದಷ್ಟು ಬರ್ತವೆ, ಕಣ್ಣೆರೆ, ಕಣ್ಣೆಂಜಲು, ಇಂಥವುಗಳೆಲ್ಲ ಬೇಕಾದಷ್ಟು ಬರ್ತವೆ, ಅವುಗಳನ್ನು ನಾವು ನುಡಿಗಟ್ಟು ಅಂತ ಕರಿತೀವಿ. ನಮ್ಮ ಪಠ್ಯದಲ್ಲಿ ಇರ್ತಕ್ಕಂಥವುಗಳನ್ನು ಗಮನಿಸ್ತಾ ಬಾ. ಇನ್ನು ನೆಕ್ಸ್ಟ್ ಮಾತಿಗೊಂದು ಗೀತು ಪದ ಅಂತ ಬರುತ್ತೆ. ಮಾತಿಗೊಂದು ಗೀತು ಪದ ಅಂದರೆ ನಾವು ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಎರಡು ಪದಗಳು ಬರ್ತವೆ. ಮಾತಿಗೊಂದು ಗೀತು ಪದದಲ್ಲಿ ಎರಡು ಪದದಲ್ಲಿ ಒಂದು ಕರ್ತ ಇರುತ್ತೆ, ಇನ್ನೊಂದು ಕರ್ತ ಇರೋಲ್ಲ. ಹೇಳೋಣ ಅಲ್ಲೆಲ್ಲ ಒಂದು ಕಡೆ ಮಾತಾಡ್ತಕ್ಕಂಥ ಕೆಲಸದಲ್ಲಿ ಮಾತಾಡ್ತಾ ಹೋಗ್ತಾರೆ, ಹಾಲು ಗೀಲು ಅಂತಾರಪ್ಪ. ಇದು ಮಾತಿಗೊಂದು ಗೀತು ಪದ ಅಂತ, ಮಾತಿಗೊಂದು ಗೀತು ಪದ. ನೋಡಿ ಇಲ್ಲಿ ನೆನಪಿನಲ್ಲಿಟ್ಕೊಳ್ತಕ್ಕಂಥ ಕೆಲಸ ಮಾಡಿರಿ. ಹಾಲು ಗೀಲು ನೆನಪಿರಲಿ. ಇಲ್ಲಿ ಹಾಲು ಅಂದರೆ ಅರ್ಥ ಇದೆ, ಗೀಲು ಅಂದರೆ ಏನು ಅರ್ಥ ನನಗೆ ಗೊತ್ತಿಲ್ಲಪ್ಪ.
ಏನೋ ನಿಮ್ಗೇನಾರು ಗೊತ್ತಿದ್ರೆ ಗೊತ್ತಾಗಬೇಕಷ್ಟೇ. ಇಲ್ಲ ನೋಡು, ಮಾತಿಗೊಂದು ಗೀತುಪದ. ಗೀತುಪದ ಇದು ಗಕ ಒಂದನೇ ಪದ ಆದಮೇಲೆ ಏಳನೇ ಪದ ಪ್ರಾರಂಭ ಆಗ್ಬೇಕಾದ್ರೆ ಗಕಾರದಿಂದ ಪ್ರಾರಂಭ ಆಗುತ್ತೆ. ನೋಡಲ್ಲಿ ಮಾತಾಡಬೇಕಾದಂಥ ಸಂದರ್ಭದಲ್ಲೇ ಮಾತಾಡ್ತಾ ಹೋಗ್ತಾರೆ. ಲೈ ನೀನೇನು ಸಗಣಿ ಗಿಗಣಿ ತಿಂತೀಯಲ್ಲ ಅಂತಾರೆ. ಸಾಮಾನು ಗೀಮಾನು ಊಟ ಗೀಟ ನೋಡಿ, ಇವುಗಳಲ್ಲಿ ಗಕಾರ ಮಾತ್ರ ಬರುತ್ತೆ. ಎರಡನೇ ಪದ ಗಕಾರದಿಂದ ಪ್ರಾರಂಭವಾಗುತ್ತೆ. ಅದನ್ನು ನಾವು ಮಾತಿಗೊಂದು ಗೀತು ಪದ ಅಂತ ಕರಿತೀವಿ. ಸೊ ಇದೊಂದು ಸ್ಪಷ್ಟವಾಗಿ ನೆನ್ಪಿಟ್ಕೊ. ಇಲ್ಲಿ ನೋಡ್ರಿ, ಗಮನಿಸ್ತಪ್ಪ, ಮತ್ತೊಮ್ಮೆ ಚೂರು ರೀಕಾಲ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಒಂದು ಪದ ಎರಡು ಸತಿ ಬಂದಿದೆ ದ್ವಿರುಕ್ತಿಯಲ್ಲಿ. ಎರಡಕ್ಕೂ ಒಂದೇ ಅರ್ಥ ಇದೆ, ಎರಡಕ್ಕೂ ಒಂದೇ ಅರ್ಥ ಇದೆ. ಇದು ದ್ವಿರುಕ್ತಿ. ಬಟ್ಟ ಬಯಲು ಅಂತ ಅಂದಾಗ ಬಯಲು ಪ್ಲಸ್ ಬಯಲು ಬಟ್ಟ ಬಯಲು. ತುಟ್ಟ ತುದಿ ಅಂದಾಗ ತುದಿ ಪ್ಲಸ್ ತುದಿ ತುಟ್ಟ ತುದಿ. ಸೊ ನೆನಪಿರ್ತಾ ಹೋಗಲಿ. ಇಲ್ಲೂ ಕೂಡ ಎರಡು ಪದಗಳಿದೆ, ಎರಡಕ್ಕೂ ಅರ್ಥ ಇಲ್ಲ. ಸರಸರ ಅಂದರೆ ಅರ್ಥ ಇಲ್ಲ, ಧ್ವನಿ ವಿಶೇಷ ಅಷ್ಟೇ. ನೋಡಿ, ಇಲ್ಲೂ ಕೂಡ ಎರಡು ಪದ ಇದೆ, ಎರಡಕ್ಕೂ ಬೇರೆ ಬೇರೆ ಅರ್ಥ ಇದೆ. ಇದು ಜೋಡು ನುಡಿ. ಇಲ್ಲೂ ಕೂಡ ಎರಡು ಪದ ಇದೆ, ಒಂದಕ್ಕೆ ಅರ್ಥ ಇದೆ, ಒಂದೊಂದಕ್ಕೆ ಅರ್ಥ ಇಲ್ಲ. ಅದು ಮಾತಿಗೊಂದು ಗೀತು ಪದ. ಇನ್ನು ನುಡಿಗಟ್ಟು ಅಂದರೆ ಒಂದು ಭಾಷೆಯ ಒಂದು ಶಬ್ದಕ್ಕೆ ಅದೇ ಭಾಷೆಯ ಇನ್ನೊಂದು ಶಬ್ದ ಸೇರಿಕೊಂಡು ಆಗತಕ್ಕಂಥ ಹೊಸ ಅರ್ಥ ಬರ್ತಕ್ಕಂಥ ಅಂಶಗಳನ್ನೇ ನಾವು ನುಡಿಗಟ್ಟು ಅಂತ ಕರಿತಾ ಹೋಗ್ತೀವಿ. ಇನ್ನು ಪಡೆನುಡಿ ಅಂತ ಒಂದು ಮಾತು ಬರುತ್ತೆ. ಪಡೆನುಡಿ ಅಂದರೆ ಪ್ರತಿ ಮಾತು ಅಂತ, ಪ್ರತಿ ಮಾತು ಅಂತ ಒಂದು ಬರುತ್ತೆ. ಅಲ್ಲಿ ಪ್ರತಿ ಮಾತಿನಲ್ಲಿ ಏನು ಬರುತ್ತೆ ಅಂತಂದರೆ, ನಾವು ಒಂದು ಒಂದು ಪದ ಉಪಯೋಗಿಸ್ತ ಒಂದು ವಾಕ್ಯನ ಒಂದು ಪದನ ಉಪಯೋಗಿಸ್ತಿದ್ದಂಗೆ ಇನ್ನೊಂದು ಪದ ಹಂಗೆ ಆಟೋಮೆಟಿಕಲಿ ಬಂದೇ ಬಿಡುತ್ತೆ. ಅವ್ರು ಹೇಳ್ತಾರೆ, ಸೊ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಉಪ್ಪು ತಿಂದವನು ನೀರು ಕುಡಿತಾನೆ, ತಪ್ಪು ಮಾಡಿದವನು ಶಿಕ್ಷೆ ಅನ್ಬಿಡ್ತಾನೆ. ಸೊ ಇಂಥವುಗಳನ್ನು ನಾವು ಪಡೆನುಡಿ ಅಂತ ಕರಿತಾ ಹೋಗ್ತೀನಿ, ಕರಿತಾ ಹೋಗ್ತಾರೆ. ಸೊ ಇಲ್ಲಿವರೆಗೂ ಎರಡು ಸಂಚಿಕೆಗಳನ್ನು ನೀವು ಕೂತ್ಕೊಂಡು ಕೇಳ್ತಾ ಇದ್ದೀರಾ. ಹಾಗೆಯೇ ನಮ್ಮವರು ಇನ್ನೂ ಛಂದಸ್ಸಿದೆ, ಇವುಗಳ ಅಲಂಕಾರಗಳಿದೆ, ಮುಂದಿನ ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ. ಬಟ್ ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋದ್ರ ಜೊತೆಗೆ ಒಂದು ವಿಚಾರವನ್ನು ನಿಮ್ಮಲ್ಲಿ ಅರಿಕೆ ಮಾಡ್ಕೊಳ್ತಾ ಹೋಗ್ತೀನಿ. ಗ್ರಾಮರ್ ಇದೆಯಲ್ಲ, ವ್ಯಾಕರಣಾಂಶಗಳಿದೆಯಲ್ಲ, ಇದು ಇವತ್ತಿಗೆ ಕೊನೆಯಾಗ್ತಕ್ಕಂಥದ್ದಲ್ಲ. ನಿಮ್ಮ ಲೈಫ್ ಲಾಂಗ್ ಇರಬಹುದಾದಂಥ ವಸ್ತು ಇದು. ಆದ್ದರಿಂದ ದಯಮಾಡಿ ನೀವು ವ್ಯಾಕರಣಾಂಶಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಬನ್ನಿ. ಬಟ್ ಇದೆಲ್ಲದಕ್ಕೂ ಕೂಡ ನಮಗೆ ನೋಡ್ರಿ, ಪ್ರಗತಿ ಟಿ ವಿಯವರು, ಪ್ರಗತಿ ದೂರದರ್ಶನದವರು ನಿಜವಾಗಲೂ ಕೂಡ ಅವ್ರನ್ನ ನಾವು ಮೆಚ್ಕೊಳ್ಬೇಕಾದಂಥದ್ದು. ಎಲ್ಲ ಒಂದು ಕಡೆಗೆ ಇದೊಂದು ಸಾಮಾಜಿಕವಾದಂಥ ಸೇವೆ. ಬರೇ ಮಾಧ್ಯಮದವರು ಇದನ್ನು ಬರೇ ರಾಜಕೀಯದ ಬಗ್ಗೆ ತೋರಿಸ್ತಾರೆ, ಇದ್ರ ಬಗ್ಗೆ ತೋರಿಸ್ತಾರೆ, ಅಷ್ಟೇ ಇದು ಮಾಡ್ತಾರೆ ಅಂತ ಅಲ್ಲ. ಇದನ್ನು ಕೂಡ ಮಕ್ಕಳಿಗೂ ಕೂಡ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲಿ ಅವರು ನಮ್ಮನ್ನೆಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ನಮಗೆ ಅವರು ಆದರ ಆತಿಥ್ಯಗಳನ್ನು ಕೊಟ್ಟು ಒಂದಿಷ್ಟು ಖರ್ಚು ಮಾಡಿಕೊಂಡು ನಮ್ಮನ್ನು ಕರೆದು ನಿಮಗೋಸ್ಕರನೇ ಇದೊಂದು ಪಾಠ ಪ್ರವಚನಗಳನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ದಯಮಾಡಿ ನಿಜವಾಗಲೂ ಪ್ರಗತಿ ಟಿ ವಿಯ ಮುಖ್ಯಸ್ಥರಿಗೆ ಮತ್ತು ಆ ಒಳಭಾಗದಲ್ಲಿ ಅವರೆಲ್ಲ ಅಷ್ಟು ಕಷ್ಟಪಟ್ಟು ಇದನ್ನು ರೆಕಾರ್ಡ್ ಮಾಡಿ ನಿಮಗೆಲ್ಲ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರಲ್ಲ, ಪರಮಾತ್ಮ ಅವರೆಲ್ಲರಿಗೂ ಕೂಡ ಆಯುರ ಆರೋಗ್ಯವನ್ನು ಕೊಡಲಿ, ಅವರೆಲ್ಲರೂ ಕೂಡ ಚೆನ್ನಾಗಿರಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ. ಯಾಕೆಂದರೆ ಅಂಥವರು ಸಮಾಜಕ್ಕೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ನಾಲ್ಕು ಜನ ಇದ್ದರೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ. ಜೊತೆಗೆ ಇದನ್ನು ಬಂದು ಇದು ಮಾಡೋದಕ್ಕೆ ನಮ್ಮ ಇಲಾಖೆಯವರು ಕೂಡ, ಅದರಲ್ಲೂ ಕೂಡ ನಮ್ಮ ಎ.ಟಿ.ಆರ್. ಸಾರು ಎ.ಟಿ. ರಂಗದಾಸಪ್ಪನವರು ಅಂತೂ ತುಂಬ SSLC ಮಕ್ಕಳ ಬಗ್ಗೆ ಭಾಳ ಕಾತರತೆಯನ್ನು ಒಳಗೊಂಡಿರ್ತಕ್ಕಂಥವ್ರು. ಹೋದ ವರ್ಷ ಅವರಾಗಿ ಅವರೇ ಎಲ್ಲರನ್ನೂ ಕೂಡ ಕರೆಸಿ ಒಂದು ಇದನ್ನು ಮಾಡಿದಂಥವ್ರು. ಆಮೇಲೆ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಇವೋ ಸಾಹೇಬರುಗಳು ಎಲ್ಲರೂ ಕೂಡ ನಮ್ಮ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂಥ DDPI ಆಫೀಸ್ನ ವಿಷಯ ಪರಿವೀಕ್ಷಕರಾಗಿರ್ತಕ್ಕಂಥ ಗಿರೀಶ್ ಸರು ಕೂಡ ನಿಜವಾಗಲೂ ಭಾರಿ ಕಾಳಜಿ ಇರತಕ್ಕಂಥವ್ರು. ಅಂಥವ್ರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಹೆಸರು ತಂದು ಕೊಡೋಣ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಈ ವ್ಯಾಕರಣಾಂಶಗಳ ಬಗ್ಗೆ ಭಾಳಷ್ಟು ಒತ್ತು ಕೊಡಿ. ಅದಕ್ಕೆ ಪಠ್ಯಗಳು ಭಾಳ ಸುಲಭವಾಗಿದೆ. 8 ಪಾಠ 8 ಪದ್ಯ ಜೊತೆಗೆ ಒಂದು 5 ಪಠ್ಯಪೋಷಕ ಅಧ್ಯಯನ, ಅವೆಲ್ಲವೂ ಕೂಡ ಒಂದಿಷ್ಟು ಕಥೆಗಳೇ. ಆದ್ದರಿಂದ ದಯಮಾಡಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಛಂದಸ್ವವನ್ನು ನೋಡ್ಕೊಳ್ಳೋದ್ರೊಳಗೆ ಇದರೊಳಗೆ ಏನಾರ ವ್ಯತ್ಯಾಸಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಇದಕ್ಕೋಸ್ಕರ ಇದೇ ನಮ್ಮ ಪ್ರಗತಿ ಟಿ ವಿಯವರೇ ಇಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅವರು ನಮಗೆ ಇದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಪರೀಕ್ಷೆಯನ್ನು ಹೆಂಗೆ ಬರೀಬೇಕು, ಮಕ್ಕಳು ಹೇಗೆ ಬರೀಬೇಕು ಅಂತ ಅವ್ರದ್ದು ಹೋದ ವರ್ಷ ಇದನ್ನು ಮಾಡಿರತಕ್ಕಂಥದ್ದನ್ನು ನೀವು ನೋಡಿದ್ದೀರಾ. ಸೊ ಅದರಲ್ಲಿ ಮತ್ತೆ ಬೇಕಾದರೆ ಪಾಲ್ಗೊಳ್ಳೋಣ. ನೀವು ಚೆಂದಾಗಿ ಓದ್ಕೊಂಡ್ರೆ ಅದರ ಬಂದಂಥ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡೋದಕ್ಕೆ ಅನುಕೂಲವಾಗ್ತದೆ ಅನ್ನೋತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆಮೇಲೆ ಪ್ರಗತಿ ಟಿ ವಿಯವರಿಗೂ ಮತ್ತು ನಮ್ಮ ಇಲಾಖೆಯವರು ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸೊ ನಾನು ಕೆ ಯೋಗಮೂರ್ತಿ ಅಂತ, GVP ಬಾಲಕಿಯರ ಪ್ರೌಢಶಾಲೆ ಹಂದನಕೆರೆಯಿಂದ ಬಂದಿದ್ದೀನಿ.
ಇದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾತುಗಳನ್ನು ಆಮೇಲೆ ಮುಂದೆ ಹೇಳ್ತೀವಿ. ಚಿಕ್ಕನಾಗ್ನಳ್ಳಿ ತಾಲೂಕು ನಾನು ಕೂಡ. ಸೊ ಹಾಗಾಗಿ ನನ್ನ ಪರಿಚಯ ನಮಗೆ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ, ಆದರೂ ಕೂಡ ನಾನು ಹೇಳಬೇಕಾದಂಥ ಕೆಲಸವನ್ನು ಮಾಡಿದ್ದೀನಿ. ದಯಮಾಡಿ ಎಲ್ಲರೂ ಕೂಡ ನೀವು ಇದನ್ನು ಅನುಸರಿಸಿ ಅಂತ ಮಾತಾಡ್ತಾ ವಂದನೆಗಳನ್ನು ಹೇಳ್ತೀನಿ.